Hi friends, welcome to Classic Education YouTube channel. Ivattina ondu Hindu analysis alli kelavondishtu important articles matte editorial na discuss maartidvi. So nodri navu 16/8/2023 denappa andre Hindu analysis alli kelavondishtu important articles matte editorial na discuss maartta idivi. So first article enide andre is antimicrobial resistance to being made worse by the air pollutions. Andre nodri ee vayu malinyadinda enappa andre AMR jaasti aagta idiya. Antimicrobial resistance ಕರಿತೀವಿ ನಾವು ಈ antimicrobial resistance ಜಾಸ್ತಿ ಆಗ್ತಾ ಇದೆ ಅಂತಲ್ಲ ಹೇಳ್ತಿದ್ದಾರೆ ಅಂದ್ರೆ ನೋಡಿ ವಾಯು ಮಾಲಿನ್ಯ ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ಈ antimicrobial resistance ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ ಅದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕ್ವೆಶ್ಚನ್ ಅನ್ನು ಮಾಡ್ತಾ ಇದ್ದಾರೆ ಏರ್ ಲೇಡನ್ ವಿತ್ ಅನ್ಹೆಲ್ದಿ ಅಮೌಂಟ್ಸ್ ಆಫ್ PM 2.5 ಕ್ಯಾನ್ ಬಿಕಮ್ ಅ ಹೈವೇ ಫಾರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಅಂಡ್ ಜೀನ್ಸ್ ಅಂದ್ರೆ ನೋಡಿ ಎಲ್ಲಿ PM 2.5 ಪಾರ್ಟಿಕಲ್ಸ್ ಏನಪ್ಪ ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತಲ್ಲ ಅಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಮತ್ತೆ ಜೀನ್ಸ್ ಗ್ರೋತ್ ಗಳು ಜಾಸ್ತಿ ಇರುತ್ತೆ ಮೋರ್ ದನ್ 7.3 ಬಿಲಿಯನ್ ಪೀಪಲ್ ವರ್ಲ್ಡ್ ವೈಡ್ ಅಂಡ್ 93% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಆರ್ ಎಕ್ಸ್ಪೋಸ್ ಟು ಅನ್ಸೇಫ್ ಎವರೇಜ್ PM 2.5 ಲೆವೆಲ್ಸ್ ಅಂದ್ರೆ ನೋಡ್ರಿ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ 730 ಕೋಟಿ ಜನ ಮತ್ತೆ ಭಾರತದಲ್ಲಿ ಏನಪ್ಪ ಅಂದ್ರೆ 93% ಜನಸಂಖ್ಯೆ ಈ 93% ಜನಸಂಖ್ಯೆ ಏನಪ್ಪ ಅಂದ್ರೆ ಈ PM 2.5 ಏನಪ್ಪ ಅಂದ್ರೆ ಅನ್ಸೇಫ್ ಏನಿರುತ್ತೆ ಅಂದ್ರೆ ಈಗ ನೋಡ್ರಿ ಆರೋಗ್ಯಕ್ಕೆ ಹಾನಿಕಾರಕವಾದಂತ ಮಲಿನಗಳಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ ಭಾರತದಲ್ಲಿ ಒಟ್ಟಾರೆ ಏನಪ್ಪ ಅಂದ್ರೆ 93% ಭಾರತದ ಜನಸಂಖ್ಯೆ ಏನಪ್ಪ ಅಂದ್ರೆ ಆರೋಗ್ಯಕ್ಕೆ ಹಾನಿಕರವಾದಂತ PM 2.5 ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ ದೀಸ್ ಪಾರ್ಟಿಕಲ್ ಕ್ಯಾನ್ ಸ್ಪ್ರೆಡ್ ಆನ್ ಫಾಸ್ಟ್ ವಿಂಡ್ಸ್ ಎವಾಪರೇಟೆಡ್ ವಾಟರ್ಸ್ ಅಂಡ್ ಡಸ್ಟ್ ಅಂದ್ರೆ ನೋಡ್ರಿ ಇವು ಗಾಳಿಗಳ ಮೂಲಕ ಮತ್ತೆ ಏನಪ್ಪ ಅಂದ್ರೆ ಈ ಒಂದು ನಾವೇನಂತ ಕರಿತೀವಿ ಅಂದ್ರೆ ನೀರು ಆವಿ ಆಗುತ್ತಲ್ಲ ಆ ಆವಿಯ ಮೂಲಕ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಧೂಳಿನ ಮೂಲಕ ಏನಪ್ಪ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹರಡುತ್ತೆ ಅತ್ಯಂತ ಸಣ್ಣ ಪಾರ್ಟಿಕಲ್ಸ್ ನೋಡ್ರಿ ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಮಾನವನ ಒಂದು ಕೂದಲು ಇರುತ್ತಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ 30 ಪಟ್ಟು ಸಣ್ಣದಾದಂತ ಪಾರ್ಟಿಕಲ್ಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ PM 2.5 ಪಾರ್ಟಿಕಲ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಮಾನವನ ಕೂದಲು ಎಷ್ಟಿರುತ್ತಲ್ಲ ಅದಕ್ಕಿಂತ 30 ಪಟ್ಟದಷ್ಟು ಏನಪ್ಪ ಅಂದ್ರೆ ಚಿಕ್ಕದಿರುವಂತ ಕೂದಲು ಇರುತ್ತಲ್ಲ ಆ ಕೂದಲು ಆ ಚಿಕ್ಕದಿರುವಂತ ಒಂದು ಸಣ್ಣ ಪಾರ್ಟಿಕಲ್ಸ್ ಗೆ ಏನ್ ಮಾಡ್ತಿದೆ ಅಂದ್ರೆ ಜಗತ್ತಿನಾದ್ಯಂತ 750 ಕೋಟಿ ಜನಸಂಖ್ಯೆಗೆ ಏನ ಮಾಡ್ತಿದೆ ಅಂದ್ರೆ ಈ ರೋಗವನ್ನು ಹರಡ್ತಾ ಇದೆ ಸೊ ನೋಡ್ರಿ ಈ ಪಾರ್ಟಿಕಲ್ ಜಾಸ್ತಿ ಆಗಿರೋದ್ರಿಂದ ಪೊಲ್ಯೂಟೆಂಟ್ ಪಾರ್ಟಿಕಲ್ಸ್ ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ PM 2.5 ಜಾಸ್ತಿ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಏನಪ್ಪ ಅಂದ್ರೆ ನೀವು ಫಸ್ಟ್ ನಿಮಗೆ ಒಂದು ಶೀತ ಆಗಿರುತ್ತೆ ಸೊ ನೋಡ್ರಿ ಒಂದು ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ತಿರ್ತಾ ಪದೇ ಪದೇ ಶೀತ ಆದಾಗ ಅದೇ ಟ್ಯಾಬ್ಲೆಟ್ ಅನ್ನ ನೀವು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಆ ಟ್ಯಾಬ್ಲೆಟ್ ಏನ್ ವರ್ಕ್ ಆಗಲ್ಲ ಅಂದ್ರೆ ಅವಾಗ ಏನಾಗಿರುತ್ತೆ ಅಂದ್ರೆ ಅಲ್ಲಿರುವಂತ ವೈರಸಸ್ ಗಳು ಏನಾಗಿರ್ತಾವ ಅಂದ್ರೆ ಅದ್ರ ವಿರುದ್ಧವಾಗಿ ತಮ್ಮ ರೆಸಿಸ್ಟೆನ್ಸ್ ಅನ್ನ ಪ್ರತಿರೋಧವನ್ನ ಜಾಸ್ತಿ ಮಾಡ್ಕೊಂಡಿರ್ತವೆ ಅವಾಗ ನೀವ್ ಏನ್ ಮಾಡ್ತೀರ ಅಂದ್ರೆ ಹೈಯರ್ ಡೋಸ್ಗೆ ಹೋಗ್ತೀರ ಅದಕ್ಕೆ ನಾವ್ ಇಲ್ಲಿ ಏನಂತ ಕರಿತೀವಿ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಸೊ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ಆಂಟಿ ಅಂದ್ರೆ ಏನಪ್ಪ ಅಂದ್ರೆ ವಿರುದ್ಧವಾಗಿ ಮೈಕ್ರೋಬ್ಸ್ ಅಂದ್ರೆ ಈ ಸೂಕ್ಷ್ಮಾಣುಜೀವಿಗಳು ಈ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತಾವ ಅಂದ್ರೆ ಜೇಗದ ರೋಗ ನಿರೋಧಕ ಶಕ್ತಿಯ ವಿರುದ್ಧವಾಗಿ ಅಥವಾ ನಾವೇನು ಆಂಟಿಬಯೋಟಿಕ್ಸ್ ಕೊಡ್ತೀವಿ ಮಾತ್ರೆ ಕೊಡ್ತೀವಲ್ಲ ಮಾತ್ರೆಯಲ್ಲಿ ಇರುವಂತ ಒಂದು ರೋಗ ನಿರೋಧಕತೆ ಏನಿರುತ್ತಲ್ಲ ಅದರ ವಿರುದ್ಧವಾಗಿ ತಮ್ಮ ಶಕ್ತಿಯನ್ನ ಏನ್ ಬಳಸ್ಕೋತಾವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಂದ್ರೆ ನೋಡ್ರಿ ನಾವು ಒಂದು ಬಯೋಟಿಕ್ ಅನ್ನ ತೆಗೆದುಕೊಂಡಾಗ ಅಥವಾ ನಾವೇನಾದ್ರೂ ಔಷಧಿಗಳನ್ನ ತೆಗೆದುಕೊಂಡಾಗ ಆ ಔಷಧಿಗಳಿಗೆ ಈ ಒಂದು ಪ್ರತಿರೋಧವನ್ನ ಒಡ್ಡುವಂತ ಶಕ್ತಿ ಇದೆಯಲ್ಲ ಅದು ಜಾಸ್ತಿ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಮುಂಚೆ ಏನಪ್ಪ ಅಂದ್ರೆ ಈ ತರದ ಮಾತ್ರೆಗಳನ್ನ ತೆಗೆದುಕೊಂಡಿದ್ರೆ ಅಂದ್ರೆ ಒಂದು 5 ರಿಂದ 10 ಸರಿ ನಿಮ್ಮ ಶೀತ ಆದಾಗ ಅದೇ ಮಾತ್ರೆಯನ್ನ ತೆಗೆದುಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ರೋಗ ವಾಸಿ ಆಗ್ಬಿಡುತ್ತೆ ಬಟ್ ನೆಕ್ಸ್ಟ್ ಟೈಮ್ನು ಅದೇ ಮಾತ್ರೆ ತಗೊಂಡಾಗ ನಿಮ್ಗೆ ರೋಗ ವಾಸಿ ಆಗ್ಲಿಲ್ಲ ಅಂದ್ರೆ ಅಲ್ಲೇನಾಗಿದೆ ಅಂದ್ರೆ ಆ ಒಂದು ಸೂಕ್ಷ್ಮಾಣುಜೀವಿ ಆ ಮಾತ್ರೆ ವಿರುದ್ಧವಾಗಿ ತನ್ನ ಪ್ರತಿರೋಧದ ಶಕ್ತಿಯನ್ನ ಜಾಸ್ತಿ ಮಾಡಿದೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಆಥರ್ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ 10% ಏನಾದ್ರೂ ವಾಯು ಮಾಲಿನ್ಯ ಜಾಸ್ತಿ ಆದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ 1.1% ಅಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 10% ಏನಾದ್ರೂ ಈ ವಾಯು ಮಾಲಿನ್ಯ ಆಗ್ಬಿಟ್ರೆ ಅಲ್ಲಿ 1% ಅಷ್ಟು ಏನಾಗುತ್ತೆ ಅಂದ್ರೆ ಈ ಒಂದು AMR ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಂಟಿ ಮೈಕ್ರೋಬಿಯಲ್ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ನೋಡ್ರಿ ಸಂಶೋಧಕರ ಪ್ರಕಾರ ಏನಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನೋಡ್ರಿ ಜಗತ್ತಿನಾದ್ಯಂತ ನೋಡ್ರಿ ಮಲೇರಿಯಾ HIV ಏಡ್ಸ್ ಇಂದ ಎಷ್ಟು ಜನ ಸಾಯ್ತಿದಾರಲ್ಲ ಅದಕ್ಕಿಂತ ಜಾಸ್ತಿ ಜನ ಈಗ ಅದಕ್ಕಿಂತ ಜಾಸ್ತಿ ಜನ ಯಾವ್ದ್ರಿಂದ ಸಾಯ್ತಾ ಇದಾರೆ ಅಂದ್ರೆ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಅಂದ್ರೆ ಸೂಕ್ಷ್ಮಾಣುಜೀವಿಗಳ ಪ್ರತಿರೋಧ ಏನಿದೆಯಲ್ಲ ಈ ಪ್ರತಿರೋಧದಿಂದ ಏನಪ್ಪ ಅಂದ್ರೆ ಜಗತ್ತಿನಾದ್ಯಂತ ಜನರೀಗ ಜಾಸ್ತಿ ಸಾಯ್ತಾ ಇದ್ದಾರೆ ಸೊ ನೋಡ್ರಿ ನಿಮಗೆ ಒಂದು ವರದಿ ಹೇಳಬೇಕಾದ್ರೆ ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಈ ಒಂದು ರೋಗದಿಂದ ಕಳೆದ ವರ್ಷ ನೋಡ್ರಿ 1.2 ಮಿಲಿಯನ್ ಅಥವಾ 12.7 ಲಕ್ಷದಷ್ಟು ಜನ ಏನಪ್ಪ ಅಂದ್ರೆ ತೀರ್ಕೊಂಡಿದ್ರೆ ಅದೇ ಅಸೋಸಿಯೇಟೆಡ್ ಅಂದ್ರೆ ಇದಕ್ಕೆ
ಇದು ಬೇರೆ ರೋಗಗಳ ಜೊತೆಗೆ ಸೇರ್ಕೊಂಡು ಎಷ್ಟು ಸಾವಿಗೆ ಕಾರಣ ಆಗಿದೆ ಅಂದ್ರೆ ನೋಡ್ರಿ 49.5 ಲಕ್ಷ ಜನರ ಸಾವಿಗೆ ಕಾರಣವಾಗಿದೆ ಜೊತೆಗೆ ನೋಡ್ರಿ ಕಾಮಿನಿ ವಾಲೆ ಇವರು ಏನಪ್ಪ ಅಂದ್ರೆ ಐಸಿಎಂಆರ್ ಅಲ್ಲಿ ಕೆಲಸ ಮಾಡ್ತಾರೆ ಸೀನಿಯರ್ ಸೈಂಟಿಸ್ಟ್ ಆಗಿ ಇವರು ಏನು ಹೇಳ್ತಿದ್ದಾರೆ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದ್ರೆ ಈ ಒಂದು ಮುಂದೆ ಬರುವಂತ ಪ್ಯಾಂಡಮಿಕ್ ಏನಿದೆ ಸೊ ನೋಡ್ರಿ ಪ್ಯಾಂಡಮಿಕ್ ಅಂದ್ರೆ ಆ ರೋಗ ಜಗತ್ತಿನಾದ್ಯಂತ ಹರಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಂಡಮಿಕ್ ಅಂತ ಕರಿತೀವಿ ಎಪಿಡೆಮಿಕ್ ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದೇ ಸರಿ ಹರಡೋದಕ್ಕೆ ಎಪಿಡೆಮಿಕ್ ಅಂತ ಕರಿತೀವಿ ಎಂಡೆಮಿಕ್ ಅಂದ್ರೆ ಆ ಪ್ರದೇಶದಲ್ಲಿ ಮಾತ್ರ ಅದು ಕಾಣಿಸ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡೆಮಿಕ್ ಅಂತ ಕರಿತೀವಿ ಈಗ ನೋಡ್ರಿ COVID-19 ಅಥವಾ ಕೊರೋನಾ ವೈರಸ್ ರೋಗವನ್ನ ನಾವೇನಂತ ಕರಿತೀವಿ ಅಂದ್ರೆ COVID-19 ಪ್ಯಾಂಡಮಿಕ್ ಅಂತ ಕರಿತೀವಿ ಯಾಕಂದ್ರೆ ಅದು ಜಗತ್ತಿನ ತುಂಬಾ ಪಸರಿಸಿಕೊಂಡಿತ್ತು ಹಾಗಾಗಿ ಮುಂಬರುವ ದಿನಗಳಲ್ಲಿ ನೋಡ್ರಿ ಇದು ಕೂಡ ಒಂದು ಪ್ಯಾಂಡಮಿಕ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಪ್ಯಾಂಡಮಿಕ್ ಜಾಸ್ತಿ ಆಗೋದಕ್ಕೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಇನ್ನೂ ಕೂಡ ಅದಕ್ಕೆ ಸಹಾಯ ಮಾಡ್ತಿದ್ವಿ ಅಂದ್ರೆ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆಲ್ಲ ಇದಿನ್ನೂ ಜಾಸ್ತಿ ಆದಕ್ಕೆ ನಾವು ಅದಕ್ಕೆ ಏನಪ್ಪ ಅಂದ್ರೆ ಸಹಾಯ ಮಾಡ್ತಿದ್ವಿ ಯಾವ ತರನಾಗಿ ಸಹಾಯ ಮಾಡ್ತಿದ್ವಿ ಅಂದ್ರೆ ನೋಡ್ರಿ ನಾವೇನೀಗ ಆಂಟಿಬಯೋಟಿಕ್ಸ್ ತಗೋತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ರೋಗ ಬಂದಾಗ ಅಂದ್ರೆ ಶೀತ ಆದಾಗ ಅಥವಾ ಯಾವುದೇ ಒಂದು ನಿಮಗೆ ರೋಗ ಬಂದಾಗ ಏನಪ್ಪ ಅಂದ್ರೆ ರೋಗದ ವಿರುದ್ಧ ನೀವೇನು ಔಷಧಗಳನ್ನು ತೆಗೆದುಕೊಳ್ತಿರಲ್ಲ ಅವುಗಳನ್ನ ಏನಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ಕಿಂತ ನೀವೇನ್ ಮಾಡ್ತೀರ ಅಂದ್ರೆ ಇಂಡಿಸ್ಕ್ರಿಮಿನೇಟ್ ಯೂಸ್ ಮಾಡ್ತೀರ ಅಂದ್ರೆ ನಿಮ್ಗೆ ಹೆಂಗ್ ಮನಸ್ ಬರುತ್ತೆ ಈಗ ಸಣ್ಣ ಚಿಕ್ಕದಲ್ಲಿ ನೋವು ಬಂದ್ರೂ ಮಾತ್ರೆ ತಗೊಳ್ಳೋದು ಏನೇ ಆದ್ರೂ ಮಾತ್ರೆ ತಗೊಳ್ಳೋದು ಮಾಡ್ತಿರಲ್ಲ ಅವಾಗ ಏನಾಗುತ್ತಂದ್ರೆ ಆ ಸೂಕ್ಷ್ಮಾಣುಜೀವಿಗೆ ಆ ಒಂದು ರೋಗದ ಪ್ರತಿರೋಧಕತೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಂತೆ ಅವಕಾಶ ಕೊಡುತ್ತೆ ಇದ್ರ ಜೊತೆಗೆ ನೋಡ್ರಿ ಪೂವರ್ ಸ್ಯಾನಿಟೇಷನ್ ಫೆಸಿಲಿಟೀಸ್ ಅಂದ್ರೆ ನಾವೇನಪ್ಪ ಅಂದ್ರೆ ನೈರ್ಮಲೀಕರಣದ ಕಡೆಗೆ ಹೆಚ್ಚಿನ ಗಮನ ಕೊಡದೆ ಇರೋದು ಜೊತೆಗೆ ಏನಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಈ ಡಿಸೀಸಿನ ಬರ್ಡನ್ ಜಾಸ್ತಿ ಇರೋದು ಅಂದ್ರೆ ರೋಗದ ಸಾಂದ್ರತೆ ಏನಿದೆಲ್ಲ ಅದು ತುಂಬಾ ಜಾಸ್ತಿ ಇದೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಸಾರ್ವಜನಿಕರ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಂದ್ರೆ ಸಾರ್ವಜನಿಕ ಆರೋಗ್ಯ ಮೂಲ ಸೌಕರ್ಯಗಳೇನಿದೆಯಲ್ಲ ಅದು ಕೂಡ ಏನಪ್ಪ ಅಂದ್ರೆ ಉತ್ತಮ ಸ್ಥಿತಿಯಲ್ಲಿಲ್ಲ ಕಲಪೆ ಸ್ಥಿತಿಯಲ್ಲಿ ಇರೋದ್ರಿಂದ ಏನಾಗುತ್ತಂದ್ರೆ ಈ ಪ್ಯಾಂಡಮಿಕ್ ಈಗ ನಾವು ಇನ್ನೂ ಸಹಾಯ ಮಾಡಿ ಅದು ಇನ್ನೂ ಹೆಚ್ಚು ಪಸರಿಸಿರೋದಕ್ಕೆ ನಾವು ಸಹಾಯವನ್ನ ಮಾಡಿದಂಗಾಗುತ್ತೆ ಈ ಒಂದು ಹೊಸ ಅನಾಲಿಸಿಸ್ ನೋಡ್ರಿ ಯಾವ ತರನಾಗಿ ನಮ್ಗೆ ತೋರಿಸ್ತಾ ಇದೆ ಅಂದ್ರೆ ಯಾವ ತರನಾಗಿ ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ವಾತಾವರಣದಲ್ಲಿ ವಾಯುಮಾಲಿನ್ಯ ಜಾಸ್ತಿ ಆಗೋದ್ರಿಂದ ಜಗತ್ತಿನಾದ್ಯಂತ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಇವರು ತೋರಿಸ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಯಾವ ತರನಾಗಿ ನಾವು ಯೋಜನೆಗಳನ್ನ ಕೈ ಎತ್ಕೊಳ್ಳೋದ್ರಿಂದ ಜೊತೆಗೆ ನೋಡ್ರಿ ಅಲ್ಲಿ ವಾತಾವರಣಕ್ಕೆ ಪೂರಕವಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡೋದ್ರಿಂದ ನಾವೇನ್ ಮಾಡಬಹುದು ಅಂತಂದ್ರೆ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಯಾವ ತರನಾಗಿ ಕಡಿಮೆ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನೋಡ್ರಿ ಈಗ ನಾವು ವಾತಾವರಣಕ್ಕೆ ಏನೀಗ ಪೊಲ್ಯೂಷನ್ಸ್ ನ ಮಾಡ್ತಾ ಇದೀವಿ ಅಥವಾ ವಾಯುಮಾಲಿನ್ಯವನ್ನ ಮಾಡ್ತಾ ಇದ್ವಲ್ಲ ಈ ವಾಯುಮಾಲಿನ್ಯವನ್ನ ಕಮ್ಮಿ ಮಾಡಿದ್ರೆ ಯಾವ ತರನಾಗಿ ನಾವು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇನ್ನೂ ಕಡೆ ಇನ್ನೂ ಜಾಸ್ತಿ ಹರಡದಂಗೆ ತಡಿಬಹುದು ಜೊತೆಗೆ ಅದು ಹೆಚ್ಚಿಗೆ ಆಗದೆ ಇರೋ ತರನಾಗಿ ಕೂಡ ನಾವು ನೋಡ್ಕೋಬಹುದು ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ಹಾಗಾದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ನೋಡ್ರಿ ಇಲ್ಲೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಫಸ್ಟ್ ಏನಪ್ಪ ಅಂದ್ರೆ ಸಿಫ್ರಾಫ್ಲಾಕ್ಸಿನ್ ಇದೊಂದು ಆಂಟಿಬಯೋಟಿಕ್ ಇದನ್ನ ಏನ್ ಮಾಡ್ತಿದ್ರೆ ಅಂದ್ರೆ ಒಂದ್ಸರಿ ಯೂಸ್ ಮಾಡ್ಕೊಂಡು ಯುರಿನರಿ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಸೊ ನೋಡ್ರಿ ಮೂತ್ರನಾಳದ ಇದ್ರಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಅಲ್ಲಿ ಏನ್ ಮಾಡ್ತಿರಪ್ಪ ಅಂದ್ರೆ ಟ್ರೀಟ್ ಮಾಡಕ್ಕೆ ಸಿಫ್ರಾಫ್ಲಾಕ್ಸಿನ್ ಅನ್ನ ಯೂಸ್ ಮಾಡ್ತಿದ್ರು ಈ ರೋಗ ಯಾಕೆ ಬರ್ತಿತ್ತು ಅಂದ್ರೆ ಈಸ್ಟರಿಕ ಕೊಲೈ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಇದು ಬರ್ತಾ ಇತ್ತು ಇದು ನೋಡ್ರಿ ಭಾರತದಲ್ಲಿ ಸಿಗುವಂತ ಕಾಮನ್ ಬ್ಯಾಕ್ಟೀರಿಯಲ್ ಕೂಡ ಏನಪ್ಪ ಅಂದ್ರೆ ಈಸ್ಟರಿಕ ಕೊಲೈ ಅನ್ನೋದು ಕೂಡ ಒಂದು ಬ್ಯಾಕ್ಟೀರಿಯಾ ಆಗಿದೆ ಆದ್ರೆ ಇಲ್ಲಿ ಈಸ್ಟರಿಕ ಕೊಲೈ ನೋಡ್ರಿ ಈ ಒಂದು ಸಿಫ್ರಾಫ್ಲಾಕ್ಸಿನ್ಗೆ ತನ್ನ ಪ್ರತಿರೋಧವನ್ನ ಎಷ್ಟು ಬೆಳೆಸ್ಕೊಂಡಿದೆ ಅಂದ್ರೆ ಇದು ಎಷ್ಟು ವೇರಿಯೇಷನ್ ಆಗುತ್ತೆ ಅಂದ್ರೆ ನೋಡ್ರಿ 88.4% ಇಂದ ಏನಪ್ಪ ಅಂದ್ರೆ 92.9% ವರೆಗೂ ಅಂದ್ರೆ ಈ ಒಂದು ಮಾತ್ರೆಯನ್ನ ನುಂಗಿದ್ರು ಸಹ ಏನಪ್ಪ ಅಂದ್ರೆ ನಿಮಗೆ ಈಶ್ಚರಿಷ್ಯ ಕೊಲೆಯಿಂದ ಏನ್ ರೋಗಗಳು ಬರುತ್ತಲ್ಲ ಆ ರೋಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದು ತನ್ನ ರೋಗ ನಿರೋಧಕ ಶಕ್ತಿಯನ್ನ ಅಥವಾ ಪ್ರತಿರೋಧವನ್ನ ಎಷ್ಟು ಜಾಸ್ತಿ ಮಾಡಿದೆ ಅಂದ್ರೆ 8.4% ಇಂದ ನೋಡ್ರಿ 92.9% ವರೆಗೂ ಅಂದ್ರೆ ನಿಮಗೆ ಈಶ್ವರಿಕೆಯ ಕೊಲೆಯಿಂದ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಬಂದಾಗ ನೀವೇನಾದ್ರೂ ಸಿಫ್ರೋ ಫ್ಲಾಕ್ಸಿನ್ ಮಾತ್ರೆನ ತೆಗೆದುಕೊಂಡ್ರೆ ಏನಪ್ಪ ಅಂದ್ರೆ ನಿಮಗೆ ಹುಷಾರಾಗೋದು ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ ಯಾಕಂದ್ರೆ 92% ಅಥವಾ 93% ಅಷ್ಟು ರೆಸಿಸ್ಟೆನ್ಸ್ ಅನ್ನ ಬಳಸ್ಕೊಂಡಾಗ ಏನಪ್ಪ ಅಂದ್ರೆ ನಿಮಗೆ ಆ ಮಾತ್ರೆಯಿಂದ ಹುಷಾರಾಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳಿ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಿಮ್ಗೆ ಹೇಳ್ತಾ ಇದೆ ಅದೇ ತರ ನೋಡ್ರಿ ಈಗ ಟಿಬಿ ಬಂದವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಲ್ಟಿ ಡ್ರಗ್ ಥೆರಪಿ ಅಂತ ಕೊಡ್ತಾರೆ ಅಂದ್ರೆ ಒಂದೇ ಡ್ರಗ್ ಕೊಡೋ ಬದಲಿ ಅವರಿಗೆ 2-3 ಡ್ರಗ್ ಅನ್ನ ಮಿಕ್ಸ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಕೊಡ್ತಾರೆ ಯಾಕಂದ್ರೆ ಆ ತರನಾಗಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಟಿಬಿ ಎಫೆಕ್ಟಿವ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಮಲ್ಟಿ ಡ್ರಗ್ ಅಂತ ಕೊಡ್ತಾರೆ ಇಲ್ಲಿ ನೋಡ್ರಿ ಈ ಮಲ್ಟಿ ಡ್ರಗ್ ಕೂಡ ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ ಈ ತರನಾಗಿ ಏನಂದ್ರೆ ನಿಮ್ಗೆ ಮಲ್ಟಿ ಡ್ರಗ್ ಕೊಡ್ತಿದ್ರಲ್ಲ ಅಲ್ಲೂ ಕೂಡ ಏನಂದ್ರೆ ಈಗ ಪ್ರತಿರೋಧವನ್ನ ಅವು ಆಂಟಿ ಮೈಕ್ರೋಬಿಯಲ್ಸ್ ಈಗ ಬಳಸ್ಕೊಂಡ್ಬಿಟ್ಟಿದೆ ಹಾಗಾಗಿ ನೋಡ್ರಿ ಯಾವ್ದಾದ್ರು ಟಿಬಿ ಪೇಷಂಟ್ ಗೆ ನೀವೇನಪ್ಪ ಅಂದ್ರೆ 2 ಡೋಸ್ ಎಂಡಿಆರ್ ಟಿಬಿ ಅಥವಾ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟಿಬಿ ಅನ್ನ ಕೊಟ್ರೆ ಅದು ಕೂಡ ಈಗ ಎಫೆಕ್ಟಿವ್ ಆಗ್ತಾ ಇಲ್ಲ ಹಾಗಾಗಿ ನೋಡ್ರಿ ಇಲ್ಲೇನಾದ್ರೂ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಬಂದ್ರೆ ಅಲ್ಲಿ ಪೇಷಂಟ್ಸ್ ಉಳಿಯುವಂತ ಚಾನ್ಸಸ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 60% ಕಮ್ಮಿ ಆಗಿದೆ ಅಂದ್ರೆ 60% ಪೇಷಂಟ್ ಗಳಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ರಿಕವರಿ ಆಗಿ ತಮ್ಮ
ಸುಸ್ಥಿರವಾದ ಜೀವನವನ್ನು ನಡೆಸ್ತಾರೆ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಅಂದ್ರೆ ಈ ರೋಗ ಬಂದ್ರೆ ಕೇವಲ 40% ಜನ ಮಾತ್ರ ಏನಾಗಬಹುದು ಅಂದ್ರೆ ಕಂಪ್ಲೀಟ್ ರಿಕವರಿ ಆಗ್ಬಹುದು, ಇನ್ನು 60% ಜನಕ್ಕೆ ಏನಾಗುತ್ತೆ ಅಂದ್ರೆ ಆ ರಿಸ್ಕ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ತರನಾಗಿ ನೋಡ್ರಿ ಬ್ಯಾಕ್ಟೀರಿಯಾಗಳಲ್ಲಿ ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಒನ್ ಟೈಮ್ ನಾವೇನು ಔಷಧಗಳನ್ನ ಯೂಸ್ ಮಾಡ್ಕೋತಿದ್ವಲ್ಲ ಆ ರೋಗವನ್ನ ಕ್ಯೂರ್ ಮಾಡೋದಕ್ಕೆ, ಅದು ಈಗ ತುಂಬಾ ಲೆಸ್ ಎಫೆಕ್ಟಿವ್ ಆಗ್ತಿದೆ. ಅಂದ್ರೆ ಔಷಧವನ್ನ ತೆಗೆದುಕೊಂಡ್ರೆ ಈಗ ಆ ರೋಗ ಏನಪ್ಪಾ ಅಂದ್ರೆ ಕಡಿಮೆ ಆಗೋದು, ವಾಸಿ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಹಿಂಗಾಗಿ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ಒಂದು ರೈಟ್ ಡ್ರಗ್ ಇಲ್ಲದೆ ಇರೋದ್ರಿಂದ ಅಂದ್ರೆ ನಮಗೆ ರೋಗ ಬಂದಾಗ ಅದಕ್ಕೆ ತಕ್ಕದಂತ ಔಷಧ ಇಲ್ಲದೆ ಇರೋದ್ರಿಂದ ಏನಾಗುತ್ತಂದ್ರೆ ಆ ಪೇಷಂಟ್ಗೆ ಏನಪ್ಪಾ ಅಂದ್ರೆ ಆ ಒಂದು ರೋಗದಿಂದ ರಿಕವರಿ ಆಗೋದು ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ಆ ಪೇಷಂಟ್ ಆ ರೋಗದಿಂದ ರಿಕವರಿ ಆಗಬೇಕಾದ್ರೆ ಇನ್ನೂ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಡಿಸೀಸ್ ಬರ್ಡನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ನೋಡ್ರಿ ಇಲ್ಲಿ ಇನ್ನೊಂದಿಷ್ಟು ಏನಾಗುತ್ತಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗ ಏನಾಗುತ್ತೆ ಅಂದ್ರೆ ಈ ಹೆಲ್ತ್ ಕೇರ್ ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ಆರೋಗ್ಯ ಸೇವೆಗಳಲ್ಲಿ ಏನಪ್ಪಾ ಅಂದ್ರೆ ಅಸಮಾನತೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಏನಂದ್ರೆ ಇಲ್ಲಿ ರೋಗಿಗಳಿಗೆ ಏನಾಗುತ್ತೆ ಅಂದ್ರೆ ಅವ್ರು ಹುಷಾರಾಗುವಂತ ಸಮಯನೂ ಕೂಡ ಜಾಸ್ತಿ ತೆಗೆದುಕೊಳ್ತಾರೆ. ಈಗ ಮುಂಚೆ ನೋಡ್ರಿ ಜ್ವರ ಬಂದಾಗ ಒಂದೋ ಎರಡು ದಿನದಾಗ ಹುಷಾರಾಗೋರು, ಈಗ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಅದು ಒಂದೋ ಎರಡು ದಿನದಿಂದ ಏನಾಗುತ್ತೆ ಅಂದ್ರೆ 5-6 ದಿನಕ್ಕೆ ಹೋಗುತ್ತೆ. ಹಾಗಾಗಿ ಅವನೇನಂದ್ರೆ ಹೆಚ್ಚಿನ ಸಮಯವನ್ನು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ರೆಸ್ಟ್ ಅಲ್ಲೇ ಕಳಿಬೇಕಾಗತ್ತೆ. ಹೀಗಾಗಿ ಲೇಬರ್ ಪ್ರೊಡಕ್ಟಿವಿಟಿ ಅಥವಾ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅನ್ನ ಅವನಿಗೆ ಕ್ಯಾರಿ ಮಾಡಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ನೋಡ್ರಿ ಈ ಡಿಲೇಡ್ ರಿಕವರಿಯಿಂದ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಟೆಂಡೆಡ್ ಹಾಸ್ಪಿಟಲೈಸೇಷನ್ ಇರಬೇಕಾಗತ್ತೆ, ಅಂದ್ರೆ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ದಿನ ವಾಸ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಯಾವೆಲ್ಲ ಪೇಷಂಟ್ಸ್ ಏನಪ್ಪಾ ಅಂದ್ರೆ ಮೇಜರ್ ಸರ್ಜರೀಸ್ ಮಾಡ್ತಿರ್ತಾರೆ ಅಥವಾ ಕೀಮೋಥೆರಪೀಸ್ ಅನ್ನು ಮಾಡ್ತಿರ್ತಾರೆ ಅಂತವ್ರಿಗೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಂದ್ರೆ ಅವರು ತುಂಬಾ ರಿಸ್ಕ್ ಅಲ್ಲಿ ಇರ್ತಾರೆ, ಅಂದ್ರೆ ಅವರು ಬದುಕುಳಿಯುವಂತ ಚಾನ್ಸಸ್ ಕೂಡ ಇಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ರೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಮೆಡಿಕಲ್ ಪ್ರೊಸೀಜರ್ಸ್ ಇಂದ ಏನೋ ರಿಕವರಿ ಮಾಡ್ಕೋತಾರೆ, ಅಂದ್ರೆ ಆರೋಗ್ಯವನ್ನ ಮರಳಿ ಪಡಿತಾರೆ. ಆದ್ರೆ ಏನಂದ್ರೆ ಈ ತರದ ಇನ್ಫೆಕ್ಷನ್ಸ್ ಇಂದ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಏನಪ್ಪಾ ಅಂದ್ರೆ ಆ ರೋಗ ಅವ್ರಿಗೆ ಕಂಟಿನ್ಯೂ ಆಗಿ ಇರ್ತಾ ಹೋಗುತ್ತೆ. ಇದರಿಂದ ಏನಂದ್ರೆ ಅವ್ರಿಗೆ ಆ ರೋಗವನ್ನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನೋಡ್ರಿ ನೀವು ಎಷ್ಟೇ ಹೈಯರ್ ಡೋಸಸ್ ಅನ್ನು ಕೊಟ್ಟರು ಕೂಡ ಅದು ಮತ್ತೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಆ ಏನು ಸೂಕ್ಷ್ಮಾಣುಜೀವಿಗಳಿದೆಲ್ಲ ಪ್ರತಿರೋಧವನ್ನ ಜಾಸ್ತಿ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂದ್ರೆ ಆ ರೋಗವನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೋಡ್ರಿ ಮೇಜರ್ ರಿಕವರೀಸ್ ಆಗೋರಿಗೆ ಮೇಜರ್ ಸರ್ಜರೀಸ್ ಮಾಡೋರ್ಗೆ ಏನಾಗುತ್ತೆ ಹೆಚ್ಚಿನ ರಿಸ್ಕ್ ಇಲ್ಲಿ ಇರುತ್ತೆ. ದತ್ತಾಂಶದ ಪ್ರಕಾರ ನೋಡ್ರಿ ಭಾರತ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅತಿ ಹೆಚ್ಚು ಔಷಧಿಗಳನ್ನ ಬಳಸ್ತಾ ಹೋಗ್ತೀವಿ. ಆಂಟಿಬಯೋಟಿಕ್ ಅನ್ನ ಪ್ರೊಡ್ಯೂಸ್ ಕೂಡ ಮಾಡ್ತೀವಿ, ಉತ್ಪಾದನೆಯನ್ನು ಕೂಡ ಮಾಡ್ತೀವಿ, ಅವುಗಳನ್ನ ಜಾಸ್ತಿ ಬಳಸ್ತಾ ಹೋಗ್ತೀವಿ. ಸೊ ನೋಡ್ರಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆಂಟಿಬಯೋಟಿಕ್ಸ್ ಏನಿದೆಲ್ಲ ಅದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ ಇನ್ಡಿಸ್ಕ್ರಿಮಿನೇಟಿವ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ನೋಡ್ರಿ ನಮಗೆ ರೋಗ ಬಂದಾಗ ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಎಷ್ಟು ಡೋಸ್ ಬೇಕಲ್ಲ ಅಷ್ಟು ಡೋಸ್ ಅನ್ನ ತೆಗೆದುಕೊಳ್ಳಲ್ಲ. ಸಣ್ಣ ಪುಟ್ಟ ರೋಗಕ್ಕೂ ನಾವೇನ್ ಮಾಡ್ತೀವಿ ಅಂದ್ರೆ ಔಷಧಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ, ಪದೇ ಪದೇ ಆ ರೋಗಕ್ಕೆ ಅದೇ ಔಷಧಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇದು ಕೇವಲ ನೋಡ್ರಿ ಜನರಲ್ಲಿ ಮಾತ್ರ ಜಾಸ್ತಿ ಆಗಲ್ಲ, ಬದಲಾಗಿ ಪ್ರಾಣಿಗಳಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಹೈಜೀನ್ ಕಂಡೀಷನ್ಸ್ ತುಂಬಾ ಕಮ್ಮಿ ಇದೆ. ಅಂದ್ರೆ ನೋಡ್ರಿ ನಾವು ತುಂಬಾ ಹೆಲ್ದಿ ಆಗಿರ್ಬೇಕಂತ ಬಯಸ್ತೀವಿ, ಆರೋಗ್ಯಕರವಾಗಿರ್ಬೇಕಂತ ಬಯಸ್ತೀವಿ, ಆದ್ರೆ ಹೈಜೀನ್ ವಿಷಯ ಬಂದಾಗ ನಾವೇನಪ್ಪ ಅಂದ್ರೆ ಅಷ್ಟು ಹೈಜೀನಿಕ್ ಆಗಿರೋದಿಲ್ಲ. ಅದೇ ತರನಾಗಿ ನೋಡ್ರಿ ಸ್ಯಾನಿಟೈಸೇಷನ್ ಅಂದ್ರೆ ನೈರ್ಮಲೀಕರಣ ಏನಿದೆಲ್ಲ ಅದು ಕೂಡ ಕಮ್ಮಿ ಇದೆ. ಇದ್ರ ಜೊತೆಗೆ ನೋಡ್ರಿ ಜನರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ಇರಬೇಕಾದಂತ ತಿಳುವಳಿಕೆ ಕೂಡ ಕಮ್ಮಿ ಇದೆ. ಅಂದ್ರೆ ನೋಡ್ರಿ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸಣ್ಣ ರೋಗ ಬಂದ್ರು ಕೂಡ ಮಾತ್ರೆ ತಗೊಳ್ಳೋದು, ಈ ರೋಗ ಈ ಮಾತ್ರೆ ಅಂತ ಹೇಳಿ ಪದೇ ಪದೇ ಅದೇ ಮಾತ್ರೆನ ಅವರು ಬಳಸ್ತಾ ಹೋಗ್ತಾರೆ. ಆದ್ರೆ ಆ ಮಾತ್ರೆನ ಪದೇ ಪದೇ ಬಳಸ್ತಾದ್ರಿಂದ ಏನ್ ಅವರಿಗೆ ಮುಂದೆ ಏನಾಗುತ್ತೆ ಅಂದ್ರೆ ಏನ್ ಅನಾಹುತಗಳಾಗುತ್ತೆ ಅನ್ನೋದನ್ನ ಅವ್ರು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ತಿಳುವಳಿಕೆ ಇರೋದಿಲ್ಲ. ಈ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ನೋಡ್ರಿ ಈ ಒಂದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ COVID-19 ಪ್ಯಾಂಡಮಿಕ್ ಏನ್ ಬಂತಲ್ಲ ಅದೇನ್ ಮಾಡ್ತಾ ಅಂದ್ರೆ ಈ ಒಂದು ಸಮಸ್ಯೆಗಳನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ತು, ಅಂದ್ರೆ ಕಮ್ಮಿ ಮಾಡಲಿಲ್ಲ, ಬದಲಾಗಿ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ತು. ಇದ್ರ ಜೊತೆಗೆ ನೋಡ್ರಿ COVID-19 ಬಂದಾಗ ಏನಪ್ಪಾ ಅಂದ್ರೆ ಕೆಲವೊಬ್ಬರಿಗೆ ಉಸಿರಾಟದ ತೊಂದರೆ ಆಗ್ತಿತ್ತು. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಉಸಿರಾಟದ ತೊಂದರೆ ಆದಾಗ ಈ ಬ್ರಾಂಚೈಸ್ ಮತ್ತೆ ನ್ಯೂಮೋನಿಯಾ ಕ್ಯೂರ್ ಮಾಡೋದಕ್ಕೆ ಏನ್ ಆಂಟಿಬಯೋಟಿಕ್ಸ್ ಇತ್ತಲ್ಲ ಆ ಆಂಟಿಬಯೋಟಿಕ್ಸ್ ಅನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಂದ್ರೆ ಇನ್ನೂ ಕೂಡ ಜಾಸ್ತಿ ಆಯ್ತು. ಯಾವ್ದ್ರಿಂದ COVID-19 ಪ್ಯಾಂಡಮಿಕ್ ಬಂದ್ರಿಂದ ಅದು ಕಡಿಮೆ ಆಗ್ಲಿಲ್ಲ, ಬದಲಾಗಿ ಜಾಸ್ತಿ ಆಗ್ತಾ ಹೋಯ್ತು. ವಾತಾವರಣದಲ್ಲಿ ಮನುಷ್ಯರಲ್ಲಿ ಮತ್ತೆ ಪ್ರಾಣಿಗಳಲ್ಲಿ ನೋಡ್ರಿ ಹೆಚ್ಚೆಚ್ಚು ಏನಪ್ಪಾ ಅಂದ್ರೆ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಅಂದ್ರೆ ನೋಡ್ರಿ ಔಷಧಿಗಳ ಒಂದು ಪ್ರತಿರೋಧ ಇರುವಂತ ಬ್ಯಾಕ್ಟೀರಿಯಾ ಮತ್ತೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಅದನ್ನ ARG ಮತ್ತೆ ABR ಅಂತ ಕರಿತೀವಿ, ಇವುಗಳು ಜಾಸ್ತಿ ಆದಂಗೆ ಎಲ್ಲಂದ್ರೆ ಮಾನವರಲ್ಲಿ ಪ್ರಾಣಿಗಳಲ್ಲಿ ಮತ್ತೆ ವಾತಾವರಣದಲ್ಲಿ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಹೊಸ ಪಾತ್ವೆಯನ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ.
ನೋಡ್ರಿ 2019ರ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಭಾರತದಲ್ಲಿರುವಂತ ನದಿಗಳಿರ್ಬೋದು ಅಥವಾ ಸರೋವರಗಳಿರ್ಬೋದು ಕೆರೆಗಳಿರ್ಬೋದು ಇವುಗಳು ಏನಾಗಿದೆ ಅಂದ್ರೆ ಹೆಚ್ಚೆಚ್ಚು ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾದಿಂದ ಕೂಡಿವೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಈ ನದಿಗಳಲ್ಲಿ ಸರೋವರಗಳಲ್ಲಿ ಮತ್ತೆ ಕೆರೆಗಳಲ್ಲಿ ಏನಾಗ್ತಿದೆ ಅಂದ್ರೆ ಎಎಂಆರ್ ರೆಸಿಸ್ಟೆನ್ಸ್ ಇರುವಂತ ಅಥವಾ ಎಎಂಆರ್ ಇರುವಂತ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಏನು ಯಾವ ತರನಾಗೈತೆ ಅಂದ್ರೆ ನೋಡ್ರಿ ಫಾರ್ಮಸ್ಯೂಟಿಕಲ್ ವೇಸ್ಟ್ ವಾಟರ್ ಏನಿದೆ ಅಂದ್ರೆ ಈಗ ನೋಡ್ರಿ ಕೆಲವೊಂದಿಷ್ಟು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಇಂದ ಏನು ವೇಸ್ಟ್ ವಾಟರ್ ಬರುತ್ತಲ್ಲ ಅವುಗಳಿರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಹಾಸ್ಪಿಟಲ್ ನಿಂದ ಬರುವಂತ ಅನ್ಟ್ರೀಟೆಡ್ ಎಫಿಲೆಂಟ್ಸ್ ಏನಿದೆಯಲ್ಲ ಇವುಗಳನ್ನು ನಾವು ನದಿಗೆ ಡೈರೆಕ್ಟ್ ಆಗಿ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತರದ ಸಮಸ್ಯೆಗಳಲ್ಲಿ ಉಂಟಾಗುತ್ತೆ ನೋಡ್ರಿ ಭಾರತದ ನದಿಗಳಿರಲಿ ಕೆರೆಗಳಿರಲಿ ಮತ್ತೆ ಏನಪ್ಪ ಅಂದ್ರೆ ಸರೋವರಗಳಲ್ಲಿ ಏನಾಗ್ತಿದೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನೋಡ್ರಿ ವಿ ರಾಮಸುಬ್ರಹ್ಮಣ್ಯಂ ಇವ್ರನ್ನ ನಾವು ಕೇಳಿದಾಗ ಅವ್ರು ಏನ್ ಹೇಳಿದಾರೆ ಅಂದ್ರೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನೋದೇನಪ್ಪ ಅಂದ್ರೆ ಕ್ಲಾಸಿಕ್ ಟ್ರಾಜಿಡಿ ಆಫ್ ಕಾಮನ್ಸ್ ಅಂದ್ರೆ ಎಲ್ಲರಿಗೂ ಇರುವಂತ ಒಂದು ಕ್ಲಾಸಿಕ್ ಟ್ರಾಜಿಡಿ ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ವರದಿ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ ಈ ಒಂದು ವರದಿಯ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ಯಾವ ತರನಾಗಿ ವಾತಾವರಣದಿಂದ ಏನಪ್ಪ ಅಂದ್ರೆ ARG ಆಂಟಿ ರೆಸಿಸ್ಟೆನ್ಸ್ ಜೀನ್ಸ್ ಆಂಟಿ ಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಸ್ಪ್ರೆಡ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ನೋಡ್ರಿ PM 2.5 ಲೆವೆಲ್ ಏನಾದ್ರೂ 1% ಜಾಸ್ತಿ ಆದ್ರೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಾಗುತ್ತಪ್ಪ ಅಂದ್ರೆ 0.5 ಇಂದ ಏನಂದ್ರೆ 1.5% ವರೆಗೂ ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ ಕೇವಲ 0.25 ಜಾಸ್ತಿ ಆದ್ರೂ ಕೂಡ 0.1% ಜಾಸ್ತಿ ಆದ್ರೂ ಕೂಡ ಇಲ್ಲ ಏನಂದ್ರೆ ಎಎಂಆರ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 0.5 ಇಂದ 1.9% ಅಷ್ಟು ಜಾಸ್ತಿ ಆಗುತ್ತೆ ಇದು ಯಾವ ತರನಾಗಿರುತ್ತೆ ಅಂದ್ರೆ ಪ್ಯಾಥೋಜನ್ ಅಂದ್ರೆ ಯಾವ್ದು ರೋಗ ಹರಡ್ತಿದೆಯಲ್ಲ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನೋಡ್ರಿ ರಿಸರ್ಚರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಏರ್ ಬೋನ್ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಯಾವ್ದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಂಟ್ರಿಗಳಿದೆ ಅಂದ್ರೆ ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಚಾಂದ್ರತೆ ಇರುವಂತ ದೇಶಗಳಿದೆಯಲ್ಲ ಅಲ್ಲೇನಾಗ್ತಾ ಇದೆ ಅಪ್ಪ ಅಂದ್ರೆ ಪ್ರೀ ಮೆಚೂರ್ ಡೆತ್ ಆಗ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಸಂಶೋಧಕರ ಪ್ರಕಾರ ಇಲ್ಲೇನಾಗ್ತಿದೆ ಅಂದ್ರೆ ಏರ್ ಬೋನ್ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ನೋಡ್ರಿ ಭಾರತ ಚೀನಾ ಸೇರಿದಂತೆ ಏನಪ್ಪ ಅಂದ್ರೆ ಯಾವ ದೇಶಗಳಲ್ಲಿ ಹೆಚ್ಚಿನ ಈ ಒಂದು ಪಾಪ್ಯುಲೇಷನ್ ಇದೆ ಜನಸಂಖ್ಯೆಗಳಿದೆಯಲ್ಲ ಅಲ್ಲಿ ಏನಾಗ್ತಿದೆ ಅಂದ್ರೆ ಪ್ರೀ ಮೆಚೂರ್ ಡೆತ್ ಅಂದ್ರೆ ಅವ್ರಿಗೆ ವಯಸ್ಸಾದಕ್ಕಿಂತ ಮುಂಚೆನೆ ಅಲ್ಲೇನಾಗ್ತಿದೆ ಅಂದ್ರೆ ಸಾವಾಗ್ತಾ ಇದೆ ನೋಡ್ರಿ ಇಲ್ಲಿ ಎಷ್ಟು ಸಾವಾಗ್ತಾ ಇದೆ ಅಂತಂದ್ರೆ 2018ರಲ್ಲೇ ನಾವೇನಪ್ಪ ಅಂದ್ರೆ 18.2 million ಇಯರ್ಸ್ ಅಷ್ಟು ಏನಪ್ಪ ಅಂದ್ರೆ ಜೀವವನ್ನ ಕಳೆದುಕೊಂಡಿದ್ದೀವಿ ಅಂದ್ರೆ ನೋಡ್ರಿ ಇಷ್ಟು ಜನನ ಕಳ್ಕೊಂಡಿಲ್ಲ ನಂಬರ್ ಆಫ್ ಅವರ್ ಇಯರ್ಸ್ ಅನ್ನ ಕೌಂಟ್ ಮಾಡಿದಾಗ ಒಬ್ಬ 10 ವರ್ಷಕ್ಕಿಂತ ಮುಂಚೆ ಸತ್ತಿರಬಹುದು ಒಬ್ಬ 20 ವರ್ಷಕ್ಕಿಂತ ಮುಂಚೆ ಸತ್ತಿರಬಹುದು ಇವುಗಳನ್ನ ನಾವೆಲ್ಲ ಕೌಂಟ್ ಮಾಡಿದಾಗ ನೋಡ್ರಿ ಅದು 18.2 million ಇಯರ್ಸ್ ಅಷ್ಟು ಲೈಫ್ ಏನಿರುತ್ತೆ ಜೀವನ ಏನಿರುತ್ತಲ್ಲ ಅದನ್ನ ನಾವು 2018ರಲ್ಲಿ ಏನಪ್ಪ ಅಂದ್ರೆ ಜಗತ್ತಿನಾದ್ಯಂತ ಕಳ್ಕೊಂಡಿದ್ದೀವಿ ಇದರಿಂದ ಆರ್ಥಿಕವಾಗಿ ನಮ್ಗೆ ಎಷ್ಟು ನಷ್ಟ ಆಗಿದೆ ಅಂದ್ರೆ ನೋಡ್ರಿ $395 billion ಅಷ್ಟು ನಷ್ಟ ಆಗಿದೆ ನೋಡ್ರಿ $395 billion ಅಷ್ಟೇ ನಷ್ಟ ಆಗಿದೆಯಲ್ಲ ಇದಂದ್ರೆ ಪಾಕಿಸ್ತಾನದ GDP ಕ್ಕಿಂತನೂ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಇದೆ ಇಷ್ಟು ಆರ್ಥಿಕ ನಮಗೆ ನಷ್ಟ ನಮಗೆ ಯಾವ್ದ್ರಿಂದ ಆಗ್ತಾ ಇದೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಆಗ್ತಾ ಇದೆ ಜಾಗತಿಕವಾಗಿ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋದಕ್ಕೆ ಏನಪ್ಪ ಅಂದ್ರೆ ಬಹಳ ಕಾರಣಗಳಿವೆ ಅಂತ ಹೇಳ್ತಿದ್ದಾರೆ ಒಂದೇನಪ್ಪ ಅಂದ್ರೆ ಈ ವಾತಾವರಣದಿಂದ ಆಗಿರುವಂತ ಎಫೆಕ್ಟ್ ಕೂಡ ಇದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಇದನ್ನ ನಾವೇನಪ್ಪ ಅಂದ್ರೆ ತುಂಬಾ ಕಳಪೆ ಮಟ್ಟದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಅಂದ್ರೆ ಏನ್ ಆಂಟಿ ಬಯೋಟಿಕ್ ರೆಸಿಸ್ಟೆನ್ಸ್ ಇದೆ ಅಂದ್ರೆ ನೋಡ್ರಿ ಯಾವ ತರನಾಗಿ ನಾವು ವಾತಾವರಣವನ್ನ ಕಲುಷಿತ ಮಾಡ್ತಾ ಹೋಗೋದ್ರಿಂದ ಏನಪ್ಪ ಅಂದ್ರೆ ಆ ಜೀವಿಗಳಲ್ಲಿ ಏನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರುತ್ತೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಏನಪ್ಪ ಅಂದ್ರೆ ಔಷಧಿಗಳ ವಿರುದ್ಧ ರೆಸಿಸ್ಟೆನ್ಸ್ ಏನಿರುತ್ತಲ್ಲ ಅದು ಯಾವ ತರನಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಹೆಚ್ಚೆಚ್ಚು ವಾತಾವರಣವನ್ನ ಕಳಪೆ ಮಾಡ್ತಾ ಹೋದಂಗ ಅಥವಾ ಕಲುಷಿತವನ್ನ ಮಾಡ್ತಾ ಹೋದಂಗ ಅಲ್ಲಿ ಜೀವಿಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಆ ಒಂದು ಔಷಧಿಯ ವಿರುದ್ಧ ತಮ್ಮಲ್ಲಿ ಏನಪ್ಪ ಅಂದ್ರೆ ಪ್ರತಿರೋಧವನ್ನ ಅಥವಾ ನಿರೋಧಕ ಶಕ್ತಿಯನ್ನು ಅವ್ರು ಏನ್ ಮಾಡ್ತಾ ಅವುಗಳು ಏನ್ ಮಾಡ್ತಾವ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದಕ್ಕೋಸ್ಕರ ನೋಡ್ರಿ ರಿಸರ್ಚರ್ ಅಥವಾ ಸಂಶೋಧಕರು ಏನ್ ಮಾಡಿದ್ರು ಅಂದ್ರೆ 116 ದೇಶಗಳಿಂದ ಏನಪ್ಪ ಅಂದ್ರೆ ದತ್ತಾಂಶವನ್ನ ಕಲೆಕ್ಟ್ ಮಾಡಿದ್ದಾರೆ ಇದನ್ನ ಒಂದೇ ಎರಡೇ ದಿನದಲ್ಲಿ ಕಲೆಕ್ಟ್ ಮಾಡಿಲ್ಲ ಬದಲಾಗಿ ಏನಂದ್ರೆ 2 ದಶಕಗಳಿಂದ ಈ ದತ್ತಾಂಶವನ್ನು ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದೇ ತರ ನೋಡ್ರಿ ಅವರು ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವ ತರನಾಗಿ ನಮ್ಮ ವಾತಾವರಣದಲ್ಲಿ PM 2.5 ಪಾರ್ಟಿಕಲ್ಸ್ ಏನಾದ್ರೂ ಪೊಲ್ಯೂಷನ್ ಜಾಸ್ತಿ ಆದಾಗ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಯಾವ ತರನಾಗಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದೇ ತರ ನೋಡ್ರಿ ಬೇರೆ ಪ್ರಿಡಿಕ್ಟರ್ಸ್ ಅಂದ್ರೆ ಈಗ ಯಾವ ತರನಾಗಿ ಹರಡ್ಬೋದು ಏನಾಗ್ಬೋದು ಅನ್ನೋದನ್ನು ಕೂಡ ಅವರು ಟೆಸ್ಟ್ಗೆ ತೆಗೆದುಕೊಂಡಿದ್ದಾರೆ ಸೊ ನೋಡ್ರಿ ಬೇರೆ ಪ್ರಿಡಿಕ್ಟರ್ ಪ್ರಕಾರ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನು ಸ್ಯಾನಿಟೇಷನ್ ಇದೆ ಅಂದ್ರೆ ನೋಡ್ರಿ ಎಷ್ಟು ನೈರ್ಮಲೀಕರಣವಾಗಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಅಂತ ಹೇಳಿದ್ರು ಸಹ ಇನ್ನು ಎಷ್ಟು ನೈರ್ಮಲೀಕರಣವಾಗಿದೆ ಮತ್ತೆ ಯಾವ ತರನಂತ ಸೇವೆಗಳನ್ನ ಒದಗಿಸ್ತಾ ಇದೀವಿ ನಮ್ಮ ದೇಶದ ಜನಸಂಖ್ಯೆ ಏನಿದೆ ಮತ್ತೆ ನಮ್ಮ ದೇಶದಲ್ಲಿ ಶಿಕ್ಷಣ ಏನಿದೆ ಅಲ್ಲ ಎಲ್ಲಾ ಫೋರ್ಸ್ ಅನ್ನ ಈ ಎಲ್ಲಾ ಡಾಟಾಂಶವನ್ನ ಕಲೆಕ್ಟ್ ಮಾಡ್ಕೊಂಡವ್ರು ಏನಪ್ಪ ಅಂದ್ರೆ ಯಾವ ತರನಾಗಿ PM 2.5 ಲೆವೆಲ್ ಜಾಸ್ತಿ ಆದಂಗೆ
ಇಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಒಂದು ಫೈನಲ್ ಡಾಟಾದಲ್ಲಿ ನೋಡ್ರಿ 9 ಪ್ಯಾಥೋಜೆನ್ಸ್ ಅವ್ರು ನೇಮ್ ಮಾಡಿದ್ದಾರೆ, ಜೊತೆಗೆ ನೋಡ್ರಿ 43 ಆಂಟಿಬಯೋಟಿಕ್ ಏಜೆಂಟ್ಸ್ ಅನ್ನು ಕೂಡ ಅವರು ನೇಮ್ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಜೊತೆಗೆ ಇಸ್ಸೆರಿಕಾ ಕೊಲೈ ಜೊತೆಗೆ ಯಾವ್ಯಾವ ಜಾಸ್ತಿ ಇದೆ ಅನ್ನೋದನ್ನ ಹೇಳಿದ್ದಾರೆ, ಜೊತೆಗೆ ಯಾವ ಏಜೆಂಟ್ ಮೂಲಕ ಅದು ಹರಡುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸಂಶೋಧಕರ ಪ್ರಕಾರ ನೋಡ್ರಿ ಈ ಒಂದು ಗಾಳಿ ಅನ್ನೋದೇನಿದೆಯಲ್ಲ ಇದು ಡೈರೆಕ್ಟ್ ಪಾತ್ವೇ ಆಗ್ತಾ ಇದೆ. ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಡೆಯೋದಕ್ಕಿದೆ ಏನಪ್ಪ ಅಂದ್ರೆ ಇದು ನೇರವಾಗಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನಾಗ್ತಿದೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಗಾಳಿ ಮೂಲಕ ಇದು ಎಲ್ಲಾ ಕಡೆಗೆ ಸ್ಪ್ರೆಡ್ ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡ್ರಿ ಯಾವ ತರನಾಗಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಮನೆಯಲ್ಲಿ ಏನಪ್ಪ ಅಂದ್ರೆ ಕಟ್ಟಿಗೆಯನ್ನ ಸುಟ್ಟಿ ಅಡಿಗೆನ ಮಾಡೋದಕ್ಕೆ ಅಥವಾ ನೀರನ್ನ ಕಾಯಿಸೋದಕ್ಕೋಸ್ಕರ ಕಟ್ಟಿಗೆಯನ್ನ ಸುಡ್ತಾ ಇದ್ರೆ ಅಲ್ಲಿ ಅದರಿಂದ ಏನ್ ಎಮಿಷನ್ಸ್ ಬರುತ್ತೆ ಅಂದ್ರೆ ಏನು ಕಟ್ಟಿಗೆಯನ್ನ ಸುಡೋದ್ರಿಂದ ನಮ್ಗೆ ಏನ್ ಹೊಗೆ ಬರುತ್ತಲ್ಲ ಆ ಹೊಗೆಯಲ್ಲಿ ಏನಂದ್ರೆ PM2.5 ಪಾರ್ಟಿಕಲ್ ಎಮಿಷನ್ಸ್ ಇರುತ್ತಲ್ಲ, ಇವುಗಳು ಏನ್ ಮಾಡ್ಬೋದಪ್ಪ ಅಂದ್ರೆ ಇವುಗಳು ಬ್ಯಾಕ್ಟೀರಿಯಾಸ್ ಇರ್ಬೋದು ಅಥವಾ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ARG ಅಂತ ನಾವೇನ್ ಕರಿತೀವಲ್ಲ ಇವುಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಬಹಳ ದೂರದವರೆಗೆ ಟ್ರಾನ್ಸ್ಪೋರ್ಟ್ ಅನ್ನ ಮಾಡಬಹುದು. ಅಂದ್ರೆ ಈ PM2.5 ಹೊಗೆಯಲ್ಲಿ ಏನಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಇರ್ಬೋದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಗಳನ್ನ ಏನಪ್ಪ ಅಂದ್ರೆ ಬಹಳ ದೂರದವರೆಗೂ ಅವ್ರ ಏನ್ ಅವುಗಳ ಏನ್ ಮಾಡ್ಬೋದು ಅಂದ್ರೆ ಸ್ಪ್ರೆಡ್ ಮಾಡಬಹುದು ಅಥವಾ ಅವುಗಳನ್ನ ತೆಗೆದುಕೊಂಡು ಹೋಗ್ಬೋದು. ಇದರಿಂದ ನೋಡ್ರಿ ಯಾವೆಲ್ಲ ಇಂಡಿವಿಜುವಲ್ಸ್ ಅಥವಾ ಅಲ್ಲಿರುವಂತ ಯಾರಾದ್ರೂ ಆ ಒಂದು ಹೊಗೆಯನ್ನ ಕನ್ಸಂಪ್ಷನ್ ಮಾಡಿದಾಗ ಅಂದ್ರೆ ಆ ಒಂದು ಹೊಗೆಯನ್ನ ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರ ದೇಹದಲ್ಲಿ ನೋಡ್ರಿ PM2.5 ಇರುವಂತ ಅವರ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಈ PM2.5 ಪಾರ್ಟಿಕಲ್ಸ್ ಎಂಟ್ರಿ ಆಗುತ್ತೆ, ಪರ್ಟಿಕ್ಯುಲೇಟ್ ಮ್ಯಾಟರ್ ಎಂಟ್ರಿ ಆಗುತ್ತೆ. ಇದರಿಂದ ನೋಡ್ರಿ ಅವರ ದೇಹದ ಒಂದು ಡಿಫೆನ್ಸ್ ಸಿಸ್ಟಮ್ ಏನಿದೆ, ರೋಗ ನಿರೋಧಕ ಶಕ್ತಿ ಏನಿದೆ ಅಲ್ಲ ಅದು ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ ಈ PM2.5 ಪಾರ್ಟಿಕಲ್ ಏನಾಗುತ್ತೆ ಅಂದ್ರೆ ARG ಜೀನ್ಸ್ ಹೊಂದಿರೋದು, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಹೊಂದಿರೋದು ಡೈರೆಕ್ಟ್ ಆಗಿ ನಮ್ಮ ಬ್ಲಡ್ ಸ್ಟ್ರೀಮ್ ಏನಿದೆ ಅಂದ್ರೆ ನಮ್ಮ ರಕ್ತಕ್ಕೆ ಹೋಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಲಂಗ್ಸ್ ಗೆ ಎಫೆಕ್ಟ್ ಮಾಡುತ್ತೆ. ಇದರಿಂದ ನೋಡ್ರಿ ನಮ್ಗೆ ಯಾವ ತರ ಅಂತ ರೋಗದ ಗುಣಲಕ್ಷಣ ಕಂಡು ಬರುತ್ತೆ ಅಂದ್ರೆ ಕ್ರೋನಿಕ್ ಕಂಡೀಷನ್ಸ್ ಅಂದ್ರೆ ನೋಡ್ರಿ ದೀರ್ಘಕಾಲದ ಸಮಸ್ಯೆಗಳಾದಂತ ಕ್ಯಾನ್ಸರ್, ಹಾರ್ಟ್ ಡಿಸೀಸ್ ಮತ್ತೆ ಅಸ್ತಮಾದಂತ ರೋಗಗಳಲ್ಲಿ ಕಂಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಸ್ತಮಾ ಬಂದಾಗ ಯಾವ ತರನಾಗಿ ನಮ್ಮ ರೋಗದ ಸ್ಥಿತಿ ಇರುತ್ತೆ, ರೋಗಗ್ರಸ್ತತೆ ಇರುತ್ತೆ ಆ ತರನಾಗಿ. ಆಮೇಲೆ ನೋಡ್ರಿ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಕ್ಯಾನ್ಸರ್ ಬಂದಾಗ ಯಾವ ತರನಾಗಿರುತ್ತಲ್ಲ ಅದೇ ಕಂಡೀಷನ್ಸ್ ಇಲ್ಲಿ ನಮ್ಗೆ ತೋರಿಸುತ್ತೆ. ಅನಾಲಿಸಿಸ್ ಅಥವಾ ವರದಿ ಪ್ರಕಾರ ನೋಡ್ರಿ PM2.5 ಇಂದ AMR ಏನಿದೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇದೆಯಲ್ಲ ಇದು ಬಹಳಷ್ಟು ದೊಡ್ಡದಾಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಆಗ್ಲೇ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೆ, ಯಾವ ತರನಾಗಿ ನಾವು ಪದೇ ಪದೇ ಒಂದೇ ಔಷಧಿಗಳನ್ನ ಯೂಸ್ ಮಾಡಿದಾಗ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಬರುವಂತ ಸೂಕ್ಷ್ಮಾಣು ಜೀವಿಗಳು ಏನ್ ರೋಗ ಹರಡುತ್ತಲ್ಲ ಅವುಗಳ ಪ್ರತಿರೋಧವನ್ನ ಯಾವ ತರನಾಗಿ ಒಡ್ಡುತ್ತೆ ಅಂತ ನಾನು ನೋಡ್ರಿ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ ಅಂದ್ರೆ ನಿಮಗೆ ತಲೆನೋವಿನ ಕೊಟ್ಟಿದ್ದೆ. ಪದೇ ಪದೇ ತಲೆನೋವು ಬಂದಾಗ ಒಂದೇ ಮಾತ್ರೆಯನ್ನ ತೆಗೆದುಕೊಂಡ್ರೆ ಒಂದು 10-12 ಸರಿ ಆದ್ಮೇಲೆ ನೀವು ಅದೇ ಮಾತ್ರೆಯನ್ನ ಮತ್ತೆ ಬಳಸಿದಾಗ ಅಥವಾ ಅದೇ ತರನಂತ ಔಷಧಗಳನ್ನ ಮತ್ತೆ ತಗೊಂಡಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಔಷಧಗಳು ನಿಮ್ಗೆ ಉಪಯೋಗಕ್ಕೆ ಬರಲ್ಲ. ಯಾಕಂದ್ರೆ ಆ ರೋಗ ಹರಡುವಂತ ಸೂಕ್ಷ್ಮಾಣು ಜೀವಿ ಏನ್ ಮಾಡಿರ್ತಂದ್ರೆ ಆ ಔಷಧ ವಿರುದ್ಧ ತನ್ನ ಪ್ರತಿರೋಧ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡಿರುತ್ತೆ. ಆದ್ರೆ ಇಲ್ಲೇನ್ ಹೇಳ್ತಿದ್ರ ಅಂದ್ರೆ ನೋಡ್ರಿ PM2.5 ಇಂದ ಏನ್ AMR ಹರಡುತ್ತಲ್ಲ ಅದು ಆಂಟಿಬಯೋಟಿಕ್ ಯೂಸ್ ಇಂದ ಇರ್ಬೋದು, ಅಂದ್ರೆ ಔಷಧಗಳನ್ನ ಪದೇ ಪದೇ ತಗೊಳ್ಳೋದ್ರಿಂದ ಬರುವಂತ AMR ಇರ್ಬೋದು. ಅದಕ್ಕಿಂತ ಮತ್ತೇನಪ್ಪ ಅಂದ್ರೆ ಈ ಒಂದು ಕುಡಿಯೋ ನೀರಿನಿಂದ ಅಂದ್ರೆ ನೋಡ್ರಿ ಸ್ವಚ್ಛವಾದ ನೀರ್ಲಿಲ್ಲ, ತುಂಬಾ ನೈರ್ಮಲ್ಯದಿಂದ ಕೂಡಿದ ನೀರಿಲ್ಲ ಅಂದ್ರೆ ಅಲ್ಲಿಂದ ಏನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರುತ್ತಲ್ಲ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅದಕ್ಕಿಂತ ಜಾಸ್ತಿ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಈ ಒಂದು PM2.5 ಪಾರ್ಟಿಕಲ್ಸ್ ಕ್ಯಾರಿ ಓವರ್ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ನೀರು ಮತ್ತೆ ಔಷಧಿಗಳಿಂದ ಬರೋದಕ್ಕಿಂತ ಜಾಸ್ತಿ AMR ಯಾವ್ದ್ರಿಂದ ಜಾಸ್ತಿ ಬರುತ್ತಪ್ಪ ಅಂದ್ರೆ ಈ PM2.5 ಪಾರ್ಟಿಕಲ್ಸ್ ಹರಡುತ್ತಲ್ಲ ಅದರಿಂದ ಜಾಸ್ತಿ ಬರುತ್ತೆ. ಆದ್ರೂ ನೋಡ್ರಿ ನಮ್ಗೆ ಇಲ್ಲೊಂದು ಡೌಟ್ ಇದೆ, ಯಾವ ತರನಾಗಿ ಏನಪ್ಪ ಅಂದ್ರೆ ಈ ಏರ್ ಬೋನ್ ಪೊಲಿಟೆಂಟ್ಸ್ ಅಂದ್ರೆ ಗಾಳಿ ಮೂಲಕ ಹರಡುವಂತ ಮಲಿನಗಳು ಈ AMR ನ ಯಾವ ತರನಾಗಿ ಜಾಸ್ತಿ ಮಾಡುತ್ತೆ ಅನ್ನೋದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ, ಅದು ಅನ್ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಅನಾಲಿಸಿಸ್ ಏನಪ್ಪ ಅಂದ್ರೆ ಈ ಕಾಸ್ ಅಂಡ್ ಎಫೆಕ್ಟ್ ಏನಿದೆಯಲ್ಲ ಆ ರಿಲೇಷನ್ಶಿಪ್ ಅನ್ನ ಇನ್ನೂ ಕೂಡ ಕರೆಕ್ಟ್ ಆಗಿ ಹೇಳಿಲ್ಲ. ಅಂದ್ರೆ ಈ ಗಾಳಿಯ ಮೂಲಕ ಪೊಲ್ಯೂಟೆಂಟ್ಸ್ ಬರೋದ್ರಿಂದ ರೋಗ ಯಾವ ತರನಾಗಿ ಹರಡುತ್ತೆ ಅನ್ನೋದನ್ನು ಹೇಳಿಲ್ಲ, ಜೊತೆಗೆ ಇದರ ಕಾಸ್ ಏನಿದೆ ಇದರ ಎಫೆಕ್ಟ್ ಏನಿದೆ ಅದ್ರ ಬಗ್ಗೆನೂ ಕೂಡ ಅವರು ಹೇಳಿಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಹೆಚ್ಚಿನ ವೈದ್ಯಕೀಯ ಸಾಕ್ಷಿಗಳು ಇಲ್ಲಿ ಬೇಕಾಗಿದೆ, ಅವಾಗ ಮಾತ್ರ ನೋಡ್ರಿ ಇದು ಇದ್ರ ಮೂಲಕನೇ ಹರಡುತ್ತೆ ಅಂತ ನಾವು ನಿಕಟವಾಗಿ ಹೇಳ್ಬೋದಾಗಿದೆ. ಇನ್ನು ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಏನಪ್ಪ ಅಂದ್ರೆ ಈ ವರದಿದಂದ್ರೆ ಇಲ್ಲ ನೋಡ್ರಿ ದೇಶಗಳು ಕೊಟ್ಟಿರುವಂತಹ ಡಾಟಾ ಏನಿದೆ, ದತ್ತಾಂಶ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇದೆ. ಅದೇ ತರನಾಗಿ ಏನಪ್ಪ ಅಂದ್ರೆ ಈ ಸೋಷಿಯಲ್ ಎಕನಾಮಿಕ್ ಮತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆಯಲ್ಲ ಅವುಗಳು ಓವರ್ ಲ್ಯಾಪಿಂಗ್ ಆಗ್ತಾ ಇದೆ. ಸಾಮಾಜಿಕ ಆರ್ಥಿಕ ಮತ್ತೆ ಈ ಒಂದು ನೈಸರ್ಗಿಕವಾಗಿರುವಂತ ಏನು ಫ್ಯಾಕ್ಟರ್ಸ್ ಇದೆಯಲ್ಲ ಅವು ಇನ್ನೂ ಕೂಡ ಏನಪ್ಪ ಅಂದ್ರೆ ಓವರ್ ಲ್ಯಾಪ್ ಆಗ್ತಿದೆ, ಒಂದ್ರ ಮೇಲೆ ಒಂದು ದತ್ತಾಂಶ ಬರ್ತಿರೋದ್ರಿಂದ ನಮಗೆ ನೋಡ್ರಿ ಇದನ್ನ ಇನ್ನೂ ಕ್ಲಿಯರ್ ಆಗಿ ನಮಗೆ ಡಿಫೈನ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ನೋಡ್ರಿ ಯಾವ ತರನಾಗಿ ಏರ್ ಮತ್ತೆ AMR ಕನೆಕ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ.
ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಏನಿದೆ, ಜೀನ್ಸ್ ಏನಿದೆ, ಇದು ಏನಾಗುತ್ತೆ ಅಂದ್ರೆ ಈಗ ಯಾವ್ಯಾವ್ದ್ರ ಮೂಲಕ ಟ್ರಾವೆಲ್ ಆಗುತ್ತೆ ಅಂದ್ರೆ ನೋಡ್ರಿ, ಯಾವ್ದ್ರ ಮೂಲಕ ಇದು ಹರಡುತ್ತೆ ಅಂದ್ರೆ ನೋಡ್ರಿ, ನಾವು ಬಳಸುವಂತ ಆಹಾರದ ಮೂಲಕ ಬರಬಹುದು, ಮಣ್ಣಿನ ಮೂಲಕ ಹರಡ್ಬೋದು, ನೀರಿನ ಮೂಲಕ ಹರಡ್ಬೋದು, ಗಾಳಿಯ ಮೂಲಕ ಹರಡ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಈ ಡೈರೆಕ್ಟ್ ಸೋರ್ಸ್ ಅಂದ್ರೆ ಈಗ ನೋಡ್ರಿ, ಕೆಲವೊಂದು ಪ್ರಾಣಿಗಳ ಆಹಾರವನ್ನ ನಾವು ತಿಂತಿದ್ರೆ ಅವುಗಳಲ್ಲಿ ಆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಇತ್ತು ಅಥವಾ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಜೀನ್ಸ್ ಇದ್ರೆ ಅವುಗಳು ನಮ್ಮ ದೇಹಕ್ಕೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಹೈಪೋಥಿಸಿಸ್ ಪ್ರಕಾರ ನೋಡ್ರಿ, ಆಂಟಿ ರೆಸಿಸ್ಟೆನ್ಸ್ ಜೀನ್ಸ್ ಏನಿದೆಯಲ್ಲ ಅವುಗಳನ್ನ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಹಾಸ್ಪಿಟಲ್ ಇಂದ ಅಥವಾ ಲೈವ್ ಸ್ಟಾಕ್ ಇಂದ ಬಂದಾಗ ಈಗ ಒಂದು ಪ್ರಾಣಿಗಳನ್ನ ನಾವೇನಪ್ಪ ಅಂದ್ರೆ ಅಲ್ಲಿ ಮಾಂಸಾಹಾರಕ್ಕೋಸ್ಕರ ಮಾರ್ತಾ ಇದೀವಿ ಅಂದ್ರೆ ಅಲ್ಲಿ ಕಟ್ ಮಾಡಿದಂತ ಲೈವ್ ಸ್ಟಾಕ್ ಫಾರ್ಮ್ಸ್ ಏನಿರುತ್ತೆ ಅಥವಾ ಹಾಸ್ಪಿಟಲಿಸ್ ಇಂದ ಏನ್ ಬರುತ್ತಲ್ಲ ಆ ಒಂದು ಎ ಆರ್ ಜಿ ಏನಾಗುತ್ತೆ ಅಥವಾ ಆಂಟಿ ರೆಸಿಸ್ಟೆನ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಏನಿರುತ್ತಲ್ಲ ಅವುಗಳೇನಾಗುತ್ತಪ್ಪ ಅಂದ್ರೆ ಬೇರೆ ಬೇರೆ ವೇ ಒಳಗೆ ಏನಾಗುತ್ತೆ ಅಂದ್ರೆ ಪೊಲ್ಯೂಟೆಂಟ್ ಪಾರ್ಟಿಕಲ್ಸ್ ಮೂಲಕ ಹರಡ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪೊಲ್ಯೂಟೆಂಟ್ ಪಾರ್ಟಿಕಲ್ಸ್ ಅಂದ್ರೆ PM 2.5 ಇರ್ಬೋದು, PM 10 ಇರ್ಬೋದು, ಇವುಗಳ ಮೂಲಕ ಹರಡುತ್ತೆ ಅಂತ ಹೇಳ್ತಿದ್ದಾರೆ. ಈ ಪಾರ್ಟಿಕಲ್ಸ್ ಅಲ್ಲಿ ಏನಪ್ಪ ಅಂದ್ರೆ ಡೈವರ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಇರುತ್ತೆ ಅಂದ್ರೆ ನೋಡ್ರಿ, ಒಂದೇ ತರನ ಅಂತ ಇರಲ್ಲ, ಬದಲಾಗಿ ವೈವಿಧ್ಯಮಯವಾದಂತ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇವುಗಳೇನಾಗುತ್ತಂದ್ರೆ ವಾತಾವರಣದಲ್ಲಿ ಹರಡ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ, ಯಾವಾಗ ಮನುಷ್ಯರು ಅದನ್ನ ಇನ್ಹೇಲ್ ಮಾಡ್ತಾರೆ ಅಥವಾ ಅದನ್ನ ನಾವು ಗಾಳಿಯನ್ನ ತೆಗೆದುಕೊಳ್ತೀವಲ್ಲ, ಅವಾಗ ನಮ್ಗೆ ಏನಾಗುತ್ತಂದ್ರೆ ಕೆಲವೊಂದಿಷ್ಟು ರೋಗಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ರೋಗಗಳು ಬರ್ಬೋದಪ್ಪ ಅಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ ಇಂಜುರಿ ಬರ್ಬೋದು ಅಥವಾ ಅದರ ಇನ್ಫೆಕ್ಷನ್ಸ್ ಆಗ್ಬೋದು. ಅಂದ್ರೆ ನೋಡ್ರಿ, ಉಸಿರಾಟ ನಾಳ ಏನಿದೆಯಲ್ಲ, ಈ ಉಸಿರಾಟ ನಾಳದಲ್ಲಿ ನಮಗೆ ಒಂದು ಇಂಜುರಿ ಆಗ್ಬೋದು ಅಥವಾ ಅದು ಇನ್ಫೆಕ್ಷನ್ಸ್ ಆಗಬಹುದು. ಯಾವಾಗ ನೋಡ್ರಿ ಈ ತರದ ಎ ಆರ್ ಜಿ ಜೀನ್ಸ್ಗಳು ಏನಪ್ಪಾ ಅಂದ್ರೆ ವಾತಾವರಣದಲ್ಲಿ ಇದ್ದಾಗ ಅಥವಾ ಎ ಆರ್ ಜಿ ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಗಳು ಏನಪ್ಪಾ ಅಂದ್ರೆ ವಾತಾವರಣದಲ್ಲಿ ಇದ್ದಾಗ ಇವುಗಳನ್ನ ನಾವೇನಪ್ಪಾ ಅಂದ್ರೆ ಇನ್ಹೇಲ್ ಮಾಡಿದಾಗ ಅಂದ್ರೆ ಮನುಷ್ಯರ ಉಸಿರನ್ನ ತೆಗೆದುಕೊಂಡಾಗ ಏನಾಗುತ್ತೆ ನೋಡ್ರಿ, ಈ ಒಂದು ಎ ಆರ್ ಜಿ ಜೀನ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಏನಾಗುತ್ತೆ ಅಂದ್ರೆ ಮಾನವನ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾದಲ್ಲಿ ಅವು ಹೋಗುತ್ತೆ. ಜೊತೆಗೆ ಅಲ್ಲಿ ತಮ್ಮ ರೆಸಿಸ್ಟೆನ್ಸ್ ಪವರ್ ಏನಿದೆ ಅಂದ್ರೆ ಪ್ರತಿರೋಧದ ಪವರ್ ಏನಿದೆಯಲ್ಲ ಅವುಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ, ಇಲ್ಲಿ ಏನು ವಾತಾವರಣದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ PM 2.5 ಪಾರ್ಟಿಕಲ್ಸ್ ಜಾಸ್ತಿ ಆಗುತ್ತಾ ಹೋಗ್ತಲ್ಲ, ಅಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಗಳು ಹರಡಕ್ಕೆ ಜಾಸ್ತಿ ಆಗುತ್ತೆ. ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಇರ್ಬೋದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇರ್ಬೋದು, ಹೆಚ್ಚೆಚ್ಚು ಅದು ಪಸರಿಸೋದಕ್ಕೆ ಅದು ಸಹಾಯವನ್ನ ಮಾಡಿಕೊಡುತ್ತೆ. ಜಗತ್ತಿನಾದ್ಯಂತ ನೋಡ್ರಿ 730 ಕೋಟಿ ಜನಸಂಖ್ಯೆ. ಜೊತೆಗೆ ಭಾರತದಲ್ಲಿ ಏನಪ್ಪಾ ಅಂದ್ರೆ 93% ಜನಸಂಖ್ಯೆ ಈಗ ಏನಾಗ್ತಿದೆ ಅಂದ್ರೆ ಡೈಲಿ ಆನ್ ಆನ್ ಎವರೇಜ್ ಅಂದ್ರೆ ಸರಾಸರಿ ನಾವೆಷ್ಟು PM 2.5 ಪಾರ್ಟಿಕಲ್ಸ್ ಅನ್ನ ತೆಗೆದುಕೊಳ್ಬೇಕಲ್ಲ ಅದಕ್ಕಿಂತ ಜಾಸ್ತಿ ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರಕವಾದಷ್ಟೇ ನಾವೇನ್ ಮಾಡ್ತಿದ್ವಿ ಅಪ್ಪ ಅಂದ್ರೆ PM 2.5 ಪಾರ್ಟಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಾ ಇದೀವಿ. ಅಂದ್ರೆ ಹೆಚ್ಚು ಹೆಚ್ಚು ಕಲುಷಿತವಾದ ವಾತಾವರಣಕ್ಕೆ ನಾವು ಈಗ ಏನಾಗ್ತಿದ್ವಿ ಅಂದ್ರೆ ಎಕ್ಸ್ಪೋಸ್ ಆಗ್ತಿದೀವಿ. ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಅಂದ್ರೆ ಆಲ್ಮೋಸ್ಟ್ 93% ಜನಸಂಖ್ಯೆ ನಾವೀಗ ಏನಾಗ್ತಿದ್ವಿ ಅಂದ್ರೆ ಈ ಒಂದು ಅನ್ಹೆಲ್ದಿ ಕಂಡೀಷನ್ಸ್ ಈಗ ಎಕ್ಸ್ಪೋಸ್ ಆಗ್ತಾ ಇದೀವಿ. ನೋಡ್ರಿ, ಈ ಪಾರ್ಟಿಕಲ್ಸ್ ಅಂದ್ರೆ PM 2.5 ಪಾರ್ಟಿಕಲ್ಸ್ ಏನಾಗುತ್ತೆ ಅಂದ್ರೆ ಈ ಒಂದು ಗಾಳಿಯ ಮೂಲಕ ಇನ್ನೂ ಬೇಗ ಹರಡುತ್ತೆ. ಅಂದ್ರೆ ಈಗ ನೋಡ್ರಿ, ಜೋರಾದ ಗಾಳಿ ಬೀಸಿದ್ರೆ ಇವುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎವಾಪರೇಟೆಡ್ ವಾಟರ್ ಅಥವಾ ನಾವು ಆವಿ ಆಗುತ್ತೆ ಅಂತ ಏನ್ ಹೇಳ್ತೀವಲ್ಲ ಇವುಗಳ ಮೂಲಕನೂ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಈ ಒಂದು ಡಸ್ಟ್ ಅಥವಾ ಧೂಳಿನ ಮೂಲಕನೂ ಇದು ಕೂಡ ಜಾಸ್ತಿ ಹರಡುತ್ತೆ. ಹಾಗಾಗಿ ನೋಡ್ರಿ, ಈ ಒಂದು ಶಹರ ಪಟ್ಟಣದಲ್ಲಿರುವಂತ ಗಾಳಿ ಏನಿದೆ ಅಥವಾ ಅರ್ಬನ್ ಏರಿಯಾಸ್ ಅಲ್ಲಿ ಏನ್ ನಾವು ಗಾಳಿಯನ್ನ ತೆಗೆದುಕೊಳ್ತೀವಲ್ಲ ಅಲ್ಲೇನಪ್ಪ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂದ್ರೆ PM 2.5 ಲೆವೆಲ್ ಜಾಸ್ತಿ ಇರುತ್ತೆ. ಅವುಗಳು ಡಸ್ಟಿನ ಮೂಲಕ ಅಥವಾ ಈ ಗಾಳಿಯ ಮೂಲಕ ಅಥವಾ ನೀರಾವಿ ಮೂಲಕ ಅಥವಾ ಆವಿಯ ಮೂಲಕ ಜಾಸ್ತಿಯಾಗಿ ಹರಡೋದ್ರಿಂದ ನೋಡ್ರಿ, ಶಹರ ಪಟ್ಟಣಗಳಲ್ಲಿ ಏನ್ ವಾತಾವರಣ ಇದೆ ಅಥವಾ ಶಹರಗಳಲ್ಲಿ ನಾವೇನ್ ಗಾಳಿಯನ್ನ ತೆಗೆದುಕೊಳ್ತೀವಲ್ಲ ಅಲ್ಲೇನಾಗುತ್ತೆ ಅಂದ್ರೆ ಆಂಟಿ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಜೀನ್ಸ್ ಏನಾಗ್ತಾರೆ ಜಾಸ್ತಿ ಇರುತ್ತೆ. ಇವುಗಳಿಂದ ನೋಡ್ರಿ ಆ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ರೋಗ ಹರಡುವಂತ ಸ್ಥಿತಿನೂ ಕೂಡ ಜಾಸ್ತಿ ಇರುತ್ತೆ. ಇವುಗಳು ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ನೋಡ್ರಿ, ಸಡಿಮೆಂಟ್ಸ್ ಅಂದ್ರೆ ಈಗ ಸಾಯಿಲ್ ಇರ್ಬೋದು, ಸಡಿಮೆಂಟ್ಸ್ ಇರ್ಬೋದು ಅಥವಾ ರಿವರ್ಸ್ ಅಲ್ಲಿ ಎಷ್ಟು ಬೇಗ ಹರಡುತ್ತಲ್ಲ ಅದಕ್ಕಿಂತ ಜಾಸ್ತಿ ಯಾವ್ದ್ರ ಮೂಲಕ ಹರಡುತ್ತೆ ಅಂದ್ರೆ ಈ ಒಂದು ಶಹರ ಪಟ್ಟಣಗಳಲ್ಲಿರುವ ಗಾಳಿಯ ಮೂಲಕ ಏನಪ್ಪಾ ಅಂದ್ರೆ AMR ರೋಗ ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಮತ್ತೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ಗಳು ಈಗ ಜಾಸ್ತಿ ಹರಡುತ್ತೆ. ಹಾಗಾದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನಾವು ಯಾವ ತರನಾಗಿ ಕಮ್ಮಿ ಮಾಡ್ಬೇಕಂದ್ರೆ, ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನೋದು ಇದೇನಪ್ಪ ಅಂದ್ರೆ ಹೊಸದಾಗಲ್ಲ, ಬದಲಾಗಿ ಈಗ ನೋಡ್ರಿ ಇಲ್ಲಿ ನಾವೇನ್ ಹೆಚ್ಚಿನ ಫೋಕಸ್ ಮಾಡ್ಬೇಕಂದ್ರೆ ವಾತಾವರಣದ ಮೇಲೆ ಅಥವಾ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಬೇಕು. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ನೋಡ್ರಿ,
ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ನಾವು ಕಡಿಮೆ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ನೋಡ್ರಿ ಈ ಒಂದು ವಾಯು ಮಾಲಿನ್ಯ ಏನಿದೆಯಲ್ಲ ಅವುಗಳನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಅಂದ್ರೆ ಭಾರತದಲ್ಲಿ ಈಗೇನು ವಾಯು ಮಾಲಿನ್ಯ ಜಾಸ್ತಿ ಆಗ್ತಿದೆಯಲ್ಲ ಅದರ ಪ್ರಮಾಣವನ್ನ ಕಡಿಮೆ ಮಾಡಬೇಕಾಗತ್ತೆ. ಈಗ ನೋಡ್ರಿ ನಾವು ಇದನ್ನ ಸರಿ ಮಾಡೋದಕ್ಕೋಸ್ಕರ ಒಂದ್ ಕಡೆ ಎಲ್ಲಾದ್ರೂ ಏನಾದ್ರೂ ಮೆಜರ್ಸ್ ಅನ್ನ ತೆಗೆದುಕೊಂಡ್ರೆ ಬೇರೆ ಪ್ಲೇಯರ್ಸ್ ಇಲ್ಲಿ ಬರ್ತಾರೆ. ಅಂದ್ರೆ ಈಗ ನಾವು ಈ ಸರಿಪಡಿಸೋದಕ್ಕೋಸ್ಕರ ನೋಡ್ರಿ ಒಂದ್ ಕಡೆ ಎಲ್ಲಾದ್ರೂ ನಾವು ಕೆಲವೊಂದಿಷ್ಟು ಯೋಜನೆಗಳನ್ನ ಹಾಕೊಂಡ್ರೆ ಬೇರೆ ಕಡೆಯಿಂದ ಮತ್ತೆ ಏನಾಗುತ್ತೆ ಅಂದ್ರೆ ರೋಗ ಹರಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ಶಹರ ಪಟ್ಟಣದಲ್ಲಿರುವಂತ ಗಾಳಿ ಅಥವಾ ವಾಯು ಮಾಲಿನ್ಯ ಏನಿದೆಯಲ್ಲ ಆ ವಾಯು ಮಾಲಿನ್ಯವನ್ನ ಕಮ್ಮಿ ಮಾಡ್ಬೇಕಾಗತ್ತೆ. ಅದೇ ತರನ ನೋಡ್ರಿ ಆಂಟಿಬಯೋಟಿಕ್ ಯೂಸ್ ಅಂದ್ರೆ ಈಗ ಔಷಧಗಳನ್ನ ತೆಗೆದುಕೊಳ್ಳುವಂತ ಪ್ರಮಾಣ ಏನಿದೆಯಲ್ಲ ಅವುಗಳನ್ನ ಯಾವಾಗ್ಲೂ ನಾವೇನಪ್ಪ ಅಂದ್ರೆ ಇಂಡಿಸ್ಕ್ರಿಮಿನೇಟ್ ಆಗಿ ಯೂಸ್ ಮಾಡಬಾರ್ದು. ಅಂದ್ರೆ ನಮ್ಮ ಮನಸ್ಸೋ ಇಚ್ಛೆ ತೆಗೆದುಕೊಳ್ಬಾರ್ದು. ಬದಲಾಗಿ ಇಲ್ಲಿ ಯಾರು ಫಿಸಿಷಿಯನ್ಸ್ ಇರ್ತಾರೆ ಅಂದ್ರೆ ಯಾರು ವೈದ್ಯರು ಇರ್ತಾರಲ್ಲ ಅವ್ರನ್ನ ನಾವು ಸಮಾಲೋಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಲ್ಲ ಅಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ AMR ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಆಂಟಿಬಯೋಟಿಕ್ ಯೂಸ್ ಅನ್ನೋದು ಏನಪ್ಪ ಅಂದ್ರೆ ಭಾರತ ಸೇರಿದಂತೆ ಏನಪ್ಪ ಅಂದ್ರೆ ಯಾವೆಲ್ಲ ಜಗತ್ತಿನಲ್ಲಿ ನೋಡ್ರಿ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಇದೆ, ತಳ ಮತ್ತೆ ಮಧ್ಯಮ ಆದಾಯದ ಕಂಟ್ರೀಸ್ ಇದೆಯಲ್ಲ ಅವುಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ AMR ಸ್ಪ್ರೆಡ್ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೋಡ್ರಿ ಜನರು ಏನ್ ಮಾಡ್ತಾರೆ ಅಂದ್ರೆ ತಮಗೆ ಮನಸ್ಸಿಗೆ ಬಂದಾಗ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ. ಇಲ್ಲಿ ಯಾವುದೇ ತರನಾಗಿ ಯಾರನ್ನೂ ಕನ್ಸಲ್ಟೇಷನ್ ಮಾಡದೆ ಸಮಾಲೋಚನೆ ಮಾಡದೆ ಇಲ್ಲ ಏನ್ ಮಾಡ್ತಾರಂದ್ರೆ ಔಷಧಿಗಳನ್ನ ತೆಗೆದುಕೊಳ್ತಾರೆ. COVID-19 ಪ್ಯಾಂಡಮಿಕ್ ಬಂದಾಗ ಗೊತ್ತಿತ್ತು ನಿಮಗೆ, ವೈದ್ಯರಿಗೆ ತೋರಿಸದೆ ಎಷ್ಟೋ ಜನ ಏನ್ ಮಾಡ್ತಿದ್ರು ಅಂದ್ರೆ Dolo-650 ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರು. 2017ರಲ್ಲಿ ನೋಡ್ರಿ ಭಾರತ ಏನ್ ಮಾಡುತ್ತೆ ಅಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಅನ್ನ ತಯಾರ ಮಾಡುತ್ತೆ. ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಇದನ್ನ ತಡೆ ಹಿಡಿಯೋದಕ್ಕೋಸ್ಕರ, ಇದನ್ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡುತ್ತೆ. ಆದ್ರೆ ಬಹಳಷ್ಟು ರಾಜ್ಯಗಳು ಏನಪ್ಪಾ ಅಂದ್ರೆ ಇನ್ನೂ ಕೂಡ ಸ್ಥಳೀಯವಾಗಿ ಅಂದ್ರೆ ರೀಸನ್ ಸ್ಪೆಸಿಫಿಕ್ ಫ್ರೇಮ್ ವರ್ಕ್ ಅನ್ನ ಏನ್ ಮಾಡ್ಬೇಕು, ಆ ರೀಸನ್ ಸ್ಪೆಸಿಫಿಕ್ ಫ್ರೇಮ್ ವರ್ಕ್ ಅನ್ನ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಮಾಡಿಲ್ಲ. ಈಗ ನೋಡ್ರಿ ಭಾರತ ಸರ್ಕಾರ ಏನು ಹರಡಿಸ್ತು, ಆದ್ರೆ ಕರ್ನಾಟಕ ರಾಜ್ಯ ಇರ್ಬೋದು ಬೇರೆ ಬೇರೆ ರಾಜ್ಯಗಳು ಏನಪ್ಪಾ ಅಂದ್ರೆ ತಮ್ಮ ಒಂದು ಪ್ರಾದೇಶಿಕವಾಗಿ ಯಾವ ತರನಾಗಿ ಪಾಲಿಸೀಸ್ ಅನ್ನ ಮಾಡ್ಕೋಬೇಕಲ್ಲ ಆ ಪಾಲಿಸೀಸ್ ಏನಪ್ಪಾ ಅಂದ್ರೆ ಇನ್ನು ಮಾಡ್ಕೊಳ್ತಿಲ್ಲ. ಹಾಗಾಗಿ ನೋಡ್ರಿ ಸ್ಥಳೀಯವಾಗಿ ಏನಾಗ್ತಿದೆ ಅಂದ್ರೆ AMR ಇನ್ನೂ ಕೂಡ ಕಂಟಿನ್ಯೂ ಆಗಿ ರೈಸ್ ಆಗ್ತಾ ಇದೆ. ಈ ಒಂದು ವರದಿ ನೋಡ್ರಿ ಯಾವ ತರನಾಗಿ ಚೈನಾದ ಕೇಸ್ ಸ್ಟಡಿಯನ್ನ ನಮ್ಮ ಮುಂದೆ ಇಡ್ತಾ ಇದೆ ಅಂದ್ರೆ ನೋಡ್ರಿ ಚೈನಾದ ಕೇಸ್ ಸ್ಟಡಿಯನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಏನ್ ಕೊಡ್ತಿದ್ದಾರೆ ಅಂದ್ರೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. 2010ರಲ್ಲಿ ಏನಪ್ಪಾ ಅಂದ್ರೆ ಚೈನಾ ಏನ್ ಮಾಡತ್ತೆ ಅಂದ್ರೆ ಒಂದು ಆದೇಶವನ್ನ ಜಾರಿಗೆ ತರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಆಂಟಿಬಯೋಟಿಕ್ ಅನ್ನ ನೀವು ಬಳಸ್ತಾ ಇದ್ರೆ ಅವುಗಳ ಮೇಲೆ ಏನ ಮಾಡ್ತಾರೆ ಅಂದ್ರೆ ಅವರು ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹೇರ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವುಗಳ ಸೇಲ್ಸ್ ಇರ್ಬೋದು ಅಥವಾ ಅವುಗಳ ಬಳಸೋದ್ರ ಮೇಲೆ ಏನಪ್ಪಾ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಅನ್ನ ಹೇರ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಏರ್ ಪೊಲ್ಯೂಷನ್ಸ್ ಏನಿದೆ ಈ ಏರ್ ಪೊಲ್ಯೂಷನ್ಸ್ ಅಥವಾ ವಾಯು ಮಾಲಿನ್ಯವನ್ನು ಅವರು ಟ್ಯಾಕಲ್ ಮಾಡ್ತಾರೆ ಅಂದ್ರೆ ಕಡಿಮೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ನೋಡ್ರಿ ಸಾಮಾನ್ಯವಾಗಿ ಮಾಡಲ್ಲ, ಬದಲಾಗಿ ಯುದ್ಧದ ರೀತಿಯಲ್ಲಿ ಅವರೇನ್ ಮಾಡ್ತಾರೆ ಅಂದ್ರೆ ಹೋರಾಟವನ್ನ ಮಾಡ್ತಾರೆ. ಇದಾದ 7 ವರ್ಷಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತ ಏರ್ ಪೊಲ್ಯೂಷನ್ಸ್ ಅಥವಾ ವಾಯು ಮಾಲಿನ್ಯ ಎಷ್ಟು ಕಮ್ಮಿ ಆಗುತ್ತೆ ಅಂದ್ರೆ ಈ ಒಂದು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನೋಡ್ರಿ 3 ದಶಕಗಳ ಹಿಂದೆ ಎಷ್ಟು ಏರ್ ಪೊಲ್ಯೂಷನ್ಸ್ ಇತ್ತು, ವಾಯು ಮಾಲಿನ್ಯ ಕಡಿಮೆ ಇತ್ತಲ್ಲ, ಅಷ್ಟು ವಾಯು ಮಾಲಿನ್ಯ ಏನಾಗುತ್ತೆ ಅಂದ್ರೆ ಚೈನಾದಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ನೋಡ್ರಿ ಆ ದೇಶಕ್ಕೆ ಏನಪ್ಪಾ ಅಂದ್ರೆ 2 ಬೆನಿಫಿಟ್ ಸಿಕ್ಕಿದೆ, ಡ್ಯುವೆಲ್ ಬೆನಿಫಿಟ್ ಸಿಕ್ಕಿದೆ. ಏನ್ ಡ್ಯುವೆಲ್ ಬೆನಿಫಿಟ್ ಸಿಕ್ಕಿದೆ ಅಂದ್ರೆ ಒಂದು PM2.5 ಏನ್ ಪೊಲ್ಯೂಷನ್ಸ್ ಇತ್ತಲ್ಲ ಅದು ಕಮ್ಮಿ ಆಗಿದೆ, ಇನ್ನೊಂದು ಏನಾಗಿದೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕೂಡ ಏನಾಗಿದೆ ಅಂದ್ರೆ ಕಮ್ಮಿ ಆಗಿದೆ. ಅಂದ್ರೆ ಪೊಲ್ಯೂಷನ್ಸ್ ಕಮ್ಮಿ ಆಗಿದೆ, ಜೊತೆಗೆ ನೋಡ್ರಿ ಈ ಒಂದು ರೋಗ ನಿರೋಧಕ ಅಥವಾ ಪ್ರತಿರೋಧವನ್ನು ಒಡ್ಡುವಂತ ಬ್ಯಾಕ್ಟೀರಿಯಾಗಳ ಏನಿತ್ತು ಅಥವಾ ರೋಗಗಳು ಏನಿತ್ತಲ್ಲ ಅವುಗಳ ಸಂಖ್ಯೆನು ಕೂಡ ಕಮ್ಮಿ ಆಗಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಆಥರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಫಸ್ಟ್ PM2.5 ಪೊಲ್ಯೂಷನ್ಸ್ ಏನ್ ಬರುತ್ತಲ್ಲ ಅದನ್ನ ಕಮ್ಮಿ ಮಾಡಬೇಕು. ಅವಾಗ ಮಾತ್ರ ನೋಡ್ರಿ ನಮ್ಗೆ ಏನಾಗುತ್ತೆ ಅಂದ್ರೆ ಈ AMR ಜಾಸ್ತಿ ಹರಡೋದ್ ಕೂಡ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಚೈನಾ ದೇಶ ಮಾಡ್ದಂಗೆ ನಮ್ಮ ದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಆಂಟಿಬಯೋಟಿಕ್ಸ್ ಅನ್ನ ಏನ್ ಸೇಲ್ ಮಾಡ್ತಾರೆ ಅವುಗಳನ್ನ ಏನಪ್ಪಾ ಅಂದ್ರೆ ಕಾರಣ ಇಲ್ಲದೆ ನಾವು ಕೊಡಬಾರ್ದು. ಯಾಕಂದ್ರೆ ನೋಡ್ರಿ ಯಾರು ಒಬ್ರು ಮಾಡುವಂತ ತಪ್ಪಿಗೆ ಏನಾಗುತ್ತೆ ಅಂದ್ರೆ ಇಡೀ ಒಂದು ದೇಶವೇ ಶಿಕ್ಷೆ ಅನುಭವಿಸಬೇಕಾಗತ್ತೆ. ಹಾಗಾಗಿ ನೋಡ್ರಿ ಯಾವುದೇ ಒಂದು ಆಂಟಿಬಯೋಟಿಕ್ ಅನ್ನ ಸೇಲ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೇಲ್ಸ್ ಮ್ಯಾನ್ ಕೂಡ ಏನ್ ಮಾಡ್ತಾನೆ ಅಂದ್ರೆ ಕಾರಣಗಳಿಲ್ಲದೆ ಆಂಟಿಬಯೋಟಿಕ್ಸ್ ಅನ್ನ ಕೊಡಲ್ಲ. ಸೊ ಒಂದ್ಸರಿ ಆಂಟಿಬಯೋಟಿಕ್ ಸಿಗ್ಲಿ ಕೊಡ್ಲಿಲ್ಲ ಅಂದ್ರೆ ಅವುಗಳನ್ನ ನೀವೀಗೇನು ಮನಸ್ಸೋ ಇಚ್ಛೆ ಬಳಸ್ತಿದ್ರಲ್ಲ ಮನಸ್ಸೋ ಇಚ್ಛೆ ಬಳಸಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನೋಡ್ರಿ ಆ ಒಂದು ಪ್ರತಿರೋಧ ಶಕ್ತಿ ಇರುವಂತ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆಗಿಬಿಟ್ಟು ಆ ಒಂದು ಆಂಟಿಬಯೋಟಿಕ್ಸ್ ಕೂಡ ಏನಾಗುತ್ತೆ ಅಂದ್ರೆ ಆ ರೋಗಕ್ಕೆ ಎಫೆಕ್ಟಿವ್ ಆಗಿ ಕೆಲಸವನ್ನ ಮಾಡುತ್ತೆ. ಇಷ್ಟೆಲ್ಲ ನಾವು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು AMR ವಿರುದ್ಧ ಹೋರಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.